ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತದ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ಈ ಜಗತ್ತಿನ ಸೃಷ್ಟಿಯಾಯಿತು ಆ ಜಗತ್ತಿನ ಸೃಷ್ಟಿಯಾದ ಬಳಿಕ ಪ್ರಜಾವೃದ್ಧಿ ಆಗಬೇಕಾಗಿದೆ ಅದಕ್ಕೋಸ್ಕರ ಸ್ವಯಂಭುವಮನ ಹಾಗೂ ಶತರೂಪ ಈ ಇಬ್ಬರು ದಂಪತಿಗಳನ್ನು ಭಗವ ಈ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅವರಿಂದಾಗಿ ಈ ಸೃಷ್ಟಿಕಾರ್ಯ ಮುಂದುವರೆದುಕೊಂಡು ಬಂತು ಅದನ್ನು ತಿಳಿಸ್ಕೊಂಡು ಬಂದರು ಅವರ ಮೂರು ಹೆಣ್ಣುಮಕ್ಕಳು ಮಕ್ಕಳು ಹಾಗೂ ಇಬ್ಬರು ಗಂಡು ಮಕ್ಕಳು ಆ ಐದು ಮಕ್ಕಳಿಂದ ಯಾವ ರೀತಿ ಸಂತಾನ ಅಭಿವೃದ್ಧಿ ಆಯಿತು ಅದನ್ನೆಲ್ಲ ತಿಳಿಸ್ಕೊಂಡು ಬಂದರು ಮಧ್ಯದಲ್ಲಿ ಬೇರೆ 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 ಕಥೆಗಳು ಕೂಡ ಬಂದಿತ್ತು ಆ ಎಲ್ಲ ಬೇರೆ ಬೇರೆ ಕಥೆಗಳನ್ನು ಕೂಡ ತಿಳಿಸ್ಕೊಂಡು ಬಂದು ಈಗ ಎಂಟನೇ ಸ್ಕಂಧದಲ್ಲಿ ತಿಳಿಸ್ತಾ ಇದ್ದಾರೆ ಸ್ವಯಂಭವಮನು ತಾನು ರಾಜ್ಯ ಸಾಕು ಅಂತ ನಿಶ್ಚಯ ಮಾಡಿದ ವೈರಾಗ್ಯವನ್ನು ಹೊಂದಿದವನಾಗಿ ಸಾಕು ನಾನಿನ್ನು ಕಾಡಿಗೆ ಹೋಗಿ ತಪಸ್ಸು ಮಾಡೋಣ ಅಂತ ಅಂತ ಹೇಳಿದರೆ ಅವನ ಮನ್ವಂತರದ ಅಧಿಪತಿ ಆ ಮನ್ವಂತರ ಮುಗಿಲಿಕ್ಕಾಯಿತು ಸ್ವಯಂಭವ ಮನ್ವಂತರ ನಾವು ಈ ಮನ್ವಂತರಗಳು ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಬಹಳ ಮುಖ್ಯ ಯಾಕಂದರೆ ಇದು ಮೂರನೆಯ ಸ್ಕಂದದಲ್ಲೇ ಬಂದಿರುವಂಥದ್ದು ಆದರೆ ಇಲ್ಲಿ ನಾವು ಅದನ್ನು ತಿಳಿದುಕೊಳ್ಳುವುದು ಬಹಳ ಔಚಿತ್ಯಪೂರ್ಣವಾಗಿರುವಂಥದ್ದು ವಸ್ತುತಃ ಈ ಬ್ರಹ್ಮಾಂಡ ಅಂತ ಏನು ಕರಿತೇವೆ ಈ ಬ್ರಹ್ಮಾಂಡದ ಆಯುಷ್ಯ ಎಷ್ಟು ಅಂತೇಳಿದರೆ ಚತುರ್ಮುಖ ಬ್ರಹ್ಮನಷ್ಟು ಚತುರ್ಕ ಚತುರ್ಮುಖ ಬ್ರಹ್ಮನಿಗೆ ಎಷ್ಟು ವರ್ಷ ಆಯುಷ್ಯ ಅಂದರೆ ನೂರು ವರ್ಷ ಆಯುಷ್ಯ ನಮ್ಮಷ್ಟೇ ವರ್ಷ ಚತುರ್ಮುಖ ಬ್ರಹ್ಮನಿಗೂ ಕೂಡ ಆಯುಷ್ಯ ಇರುವಂಥದ್ದು ಆದರೆ ಆ ನೂರು ವರ್ಷಗಳ ಆಯುಷ್ಯದ ಲೆಕ್ಕಾಚಾರ ಮಾತ್ರ ಹೆಚ್ಚು ಕಮ್ಮಿ ನಮ್ಮ ನೂರು ವರ್ಷದ ಆಯುಷ್ಯದ ಲೆಕ್ಕಾಚಾರದ ಲೆಕ್ಕಾಚಾರವು ಚತುರ್ಮುಖನ ಲೆಕ್ಕಾಚಾರವು ವ್ಯತ್ಯಾಸ ಉಂಟು ಹೇಗೆ ಅಂತೇಳಿದರೆ ಚತುರ್ಮುಖನ ಒಂದು ಹಗಲನ್ನು ಕಲ್ಪ ಅಂತ ಕರೀತಾರೆ ಯಾವ ರೀತಿ ನಾವು ಒಂದು ದಿನ ಅಂತ ಕರಿತೇವೆ ಒಂದು ಹಗಲು ಅಂತ ಅದನ್ನು ಕಲ್ಪ ಅಂತ ಕರೀತಾರೆ ಆ ಒಂದು ಕಲ್ಪ ಅಂತ ಹೇಳಿದರೆ ಸಾಮಾನ್ಯ ಎಷ್ಟು ವರ್ಷ ಇರ್ತದೆ ಅಂತ ಹೇಳಿದರೆ ಒಂದು ಸಾವಿರ ಬಾರಿ ಯುಗ ಚಕ್ರಗಳು ತಿರುಗಬೇಕಂತೆ ಯುಗಚಕ್ರಗಳು ಅಂತೇಳಿದರೆ ನಾಲ್ಕು ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಹೀಗೆ ನಾಲ್ಕು ಯುಗಗಳು ಈ ನಾಲ್ಕು ಯುಗಗಳು ಒಮ್ಮೆ ತಿರುಗಿತು ಅಂತಾದರೆ ಒಂದು ಯುಗ ಚಕ್ರ ತಿರುಗಿತು ಅಂತ ಹೇಳ್ತಾರೆ ಅಂತಹ ಯುಗ ಚಕ್ರಗಳು ಒಂದು ಸಾವಿರ ಬಾರಿ ತಿರುಗಿದಾಗ ಚತುರ್ಮುಖನಿಗೆ ಒಂದು ಹಗಲಾಯಿತು ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು ವರ್ಷ ಬೇಕಾಗಬಹುದು ಅಂತ ಹೇಳಿದರೆ ಸಾಮಾನ್ಯ ಕಲಿಯುಗದ ವರ್ಷ ಅಂದರೆ ನಮ್ಮ ಮನುಷ್ಯ ಮಾನದಲ್ಲಿ ಎಷ್ಟು ಹೇಳ್ತಾರೆ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ನಮ್ಮ ಲೆಕ್ಕಾಚಾರದಲ್ಲಿ ದ್ವಾಪರ ಯುಗ ಕಲಿಯುಗದ ಎರಡು ಪಟ್ಟು ಅಂತ ಹೇಳಿದರೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಅದೇ ತ್ರೇತಾಯುಗ ಈ ಕಲಿಯುಗದ ಮೂರು ಪಟ್ಟು ಆಗ್ತದೆ ಅಂತ ಹೇಳಿದರೆ ಹನ್ನೆರಡು ಲಕ್ಷದ ತೊಂಬತ್ತ ಆರು ಸಾವಿರ ವರ್ಷ ಅದೇ ಈ ಕಲಿಯುಗದ ನಾಲ್ಕು ಪಟ್ಟು ಹೆಚ್ಚಿರುವಂತಹದ್ದು ಕೃತಯುಗ ಹದಿನೇಳು ಸಾವಿರದ ಇಪ್ಪತ್ತ ಎಂಟು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷ ಆಗ್ತದೆ ಈ ನಾಲ್ಕು ವರ್ಷ ಈ ಯುಗಗಳೇನಿದೆ ಇದು ಒಂದು ಬಾರಿ ತಿರುಗಿದಾಗ ಎಷ್ಟು ವರ್ಷ ಬೇಕಾಗ್ತದೆ ಅಂತೇಳಿದರೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಬೇಕಾಗ್ತದೆ ಈ ರೀತಿ ಒಂದು ಸಾವಿರ ಬಾರಿ ಯುಗ ಚಕ್ರಗಳು ತಿರುಗಬೇಕಾದರೆ ಹದಿನಾಲ್ಕು ಮನ್ವಂತರಗಳು ನಡೆದುಹೋಗ್ತದೆ ಅಂದರೆ ಚತುರ್ಮುಖನ ಒಂದು ಹಗಲಿನಲ್ಲಿ ಹದಿನಾಲ್ಕು ಮನ್ವಂತರಗಳು ಹೋಗ್ತದೆ ಏನಿದು ಮನ್ವಂತರಗಳು ಅಂತೇಳಿದರೆ ಈ ವಿಶ್ವವನ್ನು ಜಗತ್ತನ್ನು ಆಳುವಂತಹ ಬೇರೆ ಬೇರೆ ಅಧಿಪತಿಗಳು ಮನ್ವಂತರಾಧಿಪತಿಗಳು ಅಂತ ಕರಿತೇವೆ ಇವರು ಮುಖ್ಯ ಕೆಲಸ ಏನು ಅಂತೇಳಿದರೆ ಧರ್ಮವನ್ನು ರಕ್ಷಣೆ ಮಾಡುವುದು ಧರ್ಮವನ್ನು ರಕ್ಷಣೆ ಮಾಡುವುದು ಮನ್ವಂತರಾಧಿಪತಿಗಳ ಮುಖ್ಯವಾದ ಕೆಲಸ ಅಂಥ ಹದಿನಾಲ್ಕು ಮನ್ವಂತರಗಳು ಕಳೆದುಹೋಗ್ತದೆ ಆದರೆ ಸಾಮಾನ್ಯ ಒಂದು ಮನ್ವಂತರ ಅಂತೇಳಿದರೆ ಎಪ್ಪತ್ತೊಂದು ಯುಗಚಕ್ರ ಎಪ್ಪತ್ತೊಂದು ಪಾಯಿಂಟ್ ಸಮಥಿಂಗ್ ಯುಗ ಚಕ್ರಗಳು ತಿರುಗಬೇಕು ಇದನ್ನೆಲ್ಲ ನಾವು ಸಂಕಲ್ಪದಲ್ಲಿ ಹೇಳುತ್ತೇವೆ ವೈವಸ್ವತ ಮನ್ವಂತರೇ ಅಷ್ಟಾ ಕಲಿಗೆ ಕಲೀಗೆ ಅಂತ ಹೇಳಿದರೆ ಈಗ ಈ ಜಗತ್ತು ಸೃಷ್ಟಿಯಾಗಿ ಎಷ್ಟನೆಯ ಮನ್ವಂತರದಲ್ಲಿ ನಾವಿದ್ದೇವೆ ಅಂತೇಳಿದರೆ ಏಳನೆಯ ಮನ್ವಂತರದಲ್ಲಿ ಇದ್ದೇವೆ ಇನ್ನು ಭಾಗವತದಲ್ಲಿ ನಾವಲ್ಲಿ ಹೋಗಬೇಕು ವೈವಸ್ವತ ಮನ್ವಂತರಕ್ಕೆ ಆ ವೈವಸ್ವತ ಮನ್ವಂತರದಲ್ಲಿ ಎಪ್ಪತ್ತೊಂದು ಬಾರಿ ಯುಗಚಕ್ರ ತಿರುಗಿದರೆ ಮನ್ವಂತರ ಮುಗಿತು ಈಗ ಎಷ್ಟು ತಿರುಗಿದೆ ಅಂತ ಹೇಳಿದ್ರೆ ಇಪ್ಪತ್ತೇಳು ಬಾರಿ ತಿರುಗಿ ಇಪ್ಪತ್ತೆಂಟನೆಯ ಕಲಿಯುಗದಲ್ಲಿದ್ದೇವೆ ನಾವು ಅದೇ ಅಷ್ಟಾವಿಂಶತಿತಮೇ ಕಲಿಯುಗೆ ಇಪ್ಪತ್ತೆಂಟನೆಯ ಕಲಿಯುಗದಲ್ಲಿ ನಾವೀಗಿದ್ದೇವೆ ಅಂತ ಹೇಳಿದ್ರೆ ಈ ಇಪ್ಪತ್ತೆಂಟನೆಯ ಯುಗ ಚಕ್ರದಲ್ಲಿ ಕೃತಯುಗ ಮುಗಿದಾಯಿತು ತ್ರೇತಾಯುಗ ಮುಗಿದಾಯಿತು ದ್ವಾಪರಯುಗ ಮುಗಿದಾಯಿತು ಈಗ ಈ ಕಲಿಯುಗದಲ್ಲಿದ್ದೇವೆ ಈ ಕಲಿಯುಗ ಮುಗಿತು ಅಂತ ಹೇಳಿದ್ರೆ ಇನ್ನು ಇಪ್ಪತ್ತೊಂಬತ್ತನೆಯ ಯುಗ ಚಕ್ರ ಪ್ರಾರಂಭ ಆಗ್ತದೆ ಹೀಗೆ ಒಂದೊಂದು ಮನ್ವಂತರಗಳು ಅಂದರೆ ಸಾಮಾನ್ಯ ನಮ್ಮ ಲೆಕ್ಕಾಚಾರದಲ್ಲಿ ಮನುಷ್ಯ ಲೆಕ್ಕಾಚಾರದಲ್ಲಿ ಒಂದು ಮನ್ವಂತರ ಅಂದರೆ ಎಷ್ಟು ವರ್ಷ ಆಗಬಹುದು ಅದನ್ನು ನಾವು ಲೆಕ್ಕಾಚಾರ ಮಾಡಿ ಹೇಳಿದರೆ ಸಾಮಾನ್ಯ ಮೂವತ್ತು ಕೋಟಿ ಎಂಬತ್ತಾರು ಲಕ್ಷ ಐವತ್ತು ಸಾವಿರ ವರ್ಷ ಒಂದು ಮನ್ವಂತರ ಅಂತ ಹೇಳಿದರೆ ಇಂಥ ಹದಿನಾಲ್ಕು ಮನ್ವಂತರಗಳು ಕಳೆದು ಹೋದರೆ ಚತುರ್ಮುಖನಿಗೆ ಒಂದು ಹಗಲಾಯಿತಷ್ಟೆ ಒಂದು ಹಗಲು ಮತ್ತೆ ಅಷ್ಟೇ ರಾತ್ರಿ ಇದೆ ಆ ರಾತ್ರಿಯಲ್ಲಿ ಪ್ರಳಯ ಮತ್ತೆ ಮನ್ವಂತರ ಪ್ರಳಯ ಅಂತ ಕರೀತಾರೆ ಮತ್ತೆ ಅವನಿಗೆ ಹಗಲಾಗ್ತದೆ ಮತ್ತೆ ರಾತ್ರಿ ಆಗತ್ತೆ ಅವನ ಒಂದೊಂದು ಹಗಲಿಗೂ ಒಂದೊಂದು ಹೆಸರಿದೆ ಚತುರ್ಮುಖನದ್ದು ಈ ಹಗಲೇನಿದೆ ಈ ಹಗಲಿಗೆ ಹೆಸರು ಏನಂದರೆ ಇವಾಗ ನಡೀತಾ ಇರುವಂತಹ ಹಗಲಿನ ಹೆಸರು ಶ್ವೇತವರಾಹ ಕಲ್ಪ ಅಂತ ಕಲ್ಪ ಅಂತೇಳಿದರೆ ಅವನ ಹಗಲು ಈಗ ಹಗಲಿಗೇನ ಅಂದರೆ ಶ್ವೇತವರಾಹ ಕಲ್ಪ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಈಗ ಎಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರೆ ಐವತ್ತು ವರ್ಷ ಕಳೆದು ಐವತ್ತೊಂದನೆಯ ವರ್ಷದ ಮೊದಲನೆಯ ಹಗಲು ನಡೀತಾ ಇದ್ದೇವೆ ಐವತ್ತು ವರ್ಷದವರೆಗೆ ತಪಸ್ಸೆ ಮಾಡ್ಕೊಂಡು ಕೂತಿದ್ದ ಅವನು ಚತುರ್ಮುಖ ಬ್ರಹ್ಮನ ಐವತ್ತು ವರ್ಷ ಆಗಿ ಕಡೆಯ ದಿನ ಇದೇನಿದೆ ಐವತ್ತು ವರ್ಷದ ಕಡೆಯ ದಿನ ಅವತ್ತು ಈ ಜಗತ್ತು ಸೃಷ್ಟಿಯಾದದ್ದು ಅಂದರೆ ಈ ಜಗತ್ತು ಸೃಷ್ಟಿಯಾಗಿ ಚತುರ್ಮುಖನದ್ದು ಎಷ್ಟು ಹಗಲಾಗಿದೆ ಅಂದರೆ ಒಂದು ಹಗಲು ಮುಗಿದಿದೆ ಅದಕ್ಕೆ ಪದ್ಮಕಲ್ಪ ಅಂತ ಕರೀತಾರೆ ಅದಾಗಿ ಇದು ಎರಡನೇ ಹಗಲು ಶ್ವೇತವರಾಹ ಕಲ್ಪ ಆ ಶ್ವೇತವರಾಹ ಕಲ್ಪದಲ್ಲಿ ವೈವಸ್ವದ ಮನ್ವಂತರದಲ್ಲಿ ನಾವಿದ್ದೇವೆ ಅಂದರೆ ಎಷ್ಟು ಮನ್ವಂತರ ಈಗಾಗಲೇ ಮುಗಿದು ಹೋಗಿದೆ ಅಂತೇಳಿದರೆ ಮೊದಲನೆಯದ್ದು ಸ್ವಾಯಂಭುವ ಮನ್ವಂತರ ಅದರ ಕಥೆಯನ್ನು ನಾವಿವಾಗ ಕೇಳಿಯಾಯಿತು ನಂತರ ಸ್ವಾರೋಚಿಷ ಮನ್ವಂತರ ತಾಪಸ ಮನ್ವಂತರ ರೈವತ ಮನ್ವಂತರ ನಂತರ ಈ ಉತ್ತಮ ಮನ್ವಂತರ ಚಾಕ್ಷುಷ ಮನ್ವಂತರ ಈ ಆರು ಮನ್ವಂತರಗಳು ಮುಗಿದು ಏಳನೆಯ ಮನ್ವರದ ಈ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ ಇದು ನಾವು ಮೊದಲು ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಈ ಸ್ವಯಂಭವ ಮನ್ವಂತರ ಏನಿದೆ ಅಂದರೆ ಈ ಜಗತ್ತು ಸೃಷ್ಟಿಯಾಗಿ ಮೊದಲನೆಯ ಒಂದು ಯುಗಚಕ್ರಗಳು ಎಷ್ಟು ತಿರುಗಿತು ಅಂತೇಳಿದ್ರೆ ಎಪ್ಪತ್ತೊಂದು ಬಾರಿ ತಿರುಗಿತು ಅಲ್ಲಿಗೆ ಸ್ವಯಂಭುವ ಮನುವಿನ ರಾಜ್ಯಭಾರದ ಕಾಲಾವಧಿ ಮುಗಿಯಿತು ಅವನು ತಾನು ವಿರಕ್ತನಾಗಿ ಸಾಕಿನ್ನು ನನಗೆ ಅಂತ ತಾನು ಬದರಿ ಅಲಕಾನಂದ ಏನಿದೆ ಅಲಕಾನಂದೆಗೆ ತೀರಕ್ಕೆ ಹೋದಂತೆ ಅಲ್ಲಿ ಹೋಗಿ ತನ್ನ ಪತ್ನಿಯೊಂದಿಗೆ ಸ್ನಾನ ಮಾಡಿ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಸ್ವಯಂಭವ ಮನು ತಾನು ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಅಂಥ ಸಂದರ್ಭದಲ್ಲಿ ರಾಕ್ಷಸರು ಆಕ್ರಮಣ ಮಾಡಲಿಕ್ಕೆ ಬಂದ್ರಂತೆ ಅವನನ್ನು ಸ್ವಾಯಂಭವ ಮನುವನ್ನು ಸ್ವಯಂಭವಮನು ತಪಸ್ಸಿಗೆ ನಿಂತಿದ್ದಾನೆ ತಪಸ್ಸಿಗೆ ನಿಂತಹ ವ್ಯಕ್ತಿಗೆ ಮುಖ್ಯ ಬೇಕಾದದ್ದೇನು ಅಂತೇಳಿದರೆ ನಿನ್ನೆಯೇ ನಾವು ಕೇಳಿದ ಹಾಗೆ ತಾಳ್ಮೆ ನಿಗ್ರಹ ನಾನೀಗ ಯುದ್ಧ ಮಾಡಿದೆ ಅಂತೇಳಿದರೆ ನನ್ನ ತಪಸ್ಸೆಲ್ಲ ಹೊರಟು ಹೋಗ್ತದೆ ಏನು ಮಾಡೋಣ ಅದಕ್ಕೆ ಆ ಸ್ವಯಂಭವಮನು ನಿಶ್ಚಿಂತೆಯಿಂದ ಲೆಕ್ಕಾಚಾರ ಮಾಡಿದ್ದೆ ದೇವರನ್ನು ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಯಾವ ದೇವರು ನನ್ನನ್ನು ಹುಟ್ಟಿಸಿದ್ದಾನೋ ಯಾರ ದೇವರು ನನ್ನನ್ನು ಈ ತಪಸ್ಸಿಗೆ ನೆಲೆಸಿದ್ದಾನೋ ಅವನೇ ನನ್ನಿಂದ ತಪಸ್ಸನ್ನು ಮಾಡ್ತಾನೆ ನನಗೆ ಎಲ್ಲ ಸಂಪೂರ್ಣ ಬೇಕಾದಂತಹ ರಕ್ಷಣೆಯನ್ನು ಕೊಡ್ತಾನೆ ಅಂತ ಹೇಳಿ ಸ್ವಾಯಂಭುವಮನು ತಾನು ಕೆಲವು ವಿಚಾರಗಳನ್ನು ಚಿಂತನೆ ಮಾಡಿದ ಅದೇ ದೊಡ್ಡ ಉಪನಿಷತ್ತಾಗಿತ್ತು ಅದನ್ನೇ ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ ಸ್ವಯಂಭುವಮನು ಆಗ ತಾನು ಚಿಂತನೆ ಮಾಡಿದಂತಹ ಉಪನಿಷತ್ತೇ ಈಶಾವಾಸ್ಯ ಉಪನಿಷತ್ತು ಅದರಲ್ಲಿ ಏನು ಅದರಲ್ಲಿ ಕೂತಿದೆ ಅದರಲ್ಲಿ ಏನು ತುಂಬಿದೆ ಅದನ್ನು ಭಾಗವತ ಹೇಳುತ್ತದೆ ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಪ ಯೋ ಜಾಗರ್ತಿ ನಾಯಂ ತಂ ವೇದ ವೇದ ಸಹ ತುಂಬ ಚೆಂದವಾದ ಮಾತು ನಮಗೆ ಭಯ ಉಂಟಾಗಲಿಕ್ಕೆ ಕಾರಣ ಏನು ಅಂತೇಳಿದರೆ ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವುದು ಆದರೆ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ವಾ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ ಸ್ವಯಂಬೋಮನು ನಮ್ಮ ಬಗ್ಗೆ ಚೆನ್ನಾಗಿ ತಿಳಿದಿರುವವ ದೇವರು ನಾವು ದೇವರ ಬಗ್ಗೆ ತಿಳಿದೇ ಇರಬಹುದು ಅದರಿಂದಾಗಿ ನಿಶ್ಚಿಂತೆಯಾಗಿರೋಣ ಕಾರಣ ಏನು ಅಂತೇಳಿದರೆ ನಮ್ಮ ರಕ್ಷಣೆಯ ಸಂಪೂರ್ಣ ಹೊಣೆಯನ್ನು ಹೊತ್ತಿರುವವ ಅವನು ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ಅವನು ಹೊರದೇ ಇದ್ದರೆ ರಾತ್ರಿ ಮಲಗಿ ಎಚ್ಚರ ತಪ್ಪಿರ್ತೇವಲ್ವ ಅವಾಗ ನಮ್ಮನ್ನು ನೋಡಿಕೊಳ್ಳುವವನು ಯಾರು ಆಗ ಮಾರನೆಯ ದಿನದವರೆಗೆ ನಮ್ಮನ್ನು ಕೊಂಡೊಯ್ಯುವವ ಯಾರು ಒಂದೊಮ್ಮೆ ನೋಡಿ ದೇವರು ನಮ್ಮ ಹಾಗೆ ರಾತ್ರಿ ಮಲಗಿಬಿಟ್ಟ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಎಳ್ಳಿಕುಂಟ ಯಾಕಂತ ಹೇಳಿದ್ರೆ ಗಾಳಿ ಉಸಿರಾಟವೇ ನಿಂತು ಹೋಗ್ತದೆ ಬದುಕೇ ಇಲ್ಲ ಅಂತ ಆಗುತ್ತದೆ ಆದರೆ ನಾವು ಎಚ್ಚರ ತಪ್ಪಿ ರಾತ್ರಿ ಮಲಗಿದ್ದಾಗಲೂ ಕೂಡ ಈ ದೇಹವನ್ನು ಮಾರನೇ ದಿನದವರೆಗೆ ತಂದು ನಮಗೆ ಬೆಳಗ್ಗೆ ಎಚ್ಚರವನ್ನು ಮಾಡಿಸುವವನಲ್ವ ಯೋ ಜಾಗರ್ತಿ ಶಯಾನೇಸ್ಮಿನ್ ಇಡೀ ವಿಶ್ವ ಮಲಗಿದ್ದಾಗ ಎದ್ದು ಕೂತಿರುವವ ಅವನೊಬ್ಬನೇ ದೇವರೊಬ್ಬನೇ ಅದಕ್ಕಾಗಿ ಅವನಿಗೆ ನಮ್ಮ ರಕ್ಷಣೆಯ ಹೊಣೆಗಾರಿಕೆ ಖಂಡಿತವಾಗಿ ಉಂಟು ಇಲ್ಲದೇ ಇದ್ದರೆ ಈ ಜಗತ್ತನ್ನು ಯಾಕೆ ಬೆಳಕು ಮಾಡ್ತಾ ಇದ್ದ ನಾವೇನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ ಯಾವತ್ತಾದರೂ ದೇವರೇ ನಮಗೆ ಬೆಳಕು ಕೊಡು ಬೆಳಕು ಕೊಡು ಬೆಳಕು ಕೊಡು ಕೇಳಿಲ್ಲ ನಾವು ಹಾಗಿದ್ರೂ ಅವನಿಗೆ ಜವಾಬ್ದಾರಿ ಉಂಟು ಅದಕ್ಕಾಗಿ ತಾನು ಬೆಳಗುತ್ತಾ ಇದ್ದಾನೆ ಏನಾಯಂ ಎಂ ತಪತೆ ವಿಶ್ವಂ ಯಾರಿಂದಾಗಿ ಈ ಜಗತ್ತು ತಾನು ಬಿಸಿಯಾಗುತ್ತಾ ಇದೆಯೋ ಯಾರಿಂದಾಗಿ ಈ ಜಗತ್ತು ಬೆಳಕನ್ನು ಕಾಣ್ತಾ ಇದೆಯೋ ಯಾರಿಂದಾಗಿ ನಾವು ಏನಾದರೂ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆಯೋ ಅಂತಹ ಭಗವಂತನಿಗೆ ಸಂಪೂರ್ಣವಾಗಿ ನಮ್ಮ ಹೊಣೆಗಾರಿಕೆ ಉಂಟು ಕಾರಣ ಏನಂತ ಹೇಳಿದರೆ ನಾವಿರುವುದು ನಮ್ಮ ಮನೆಯಲ್ಲ ನಾವಿರುವುದು ನಮ್ಮ ವಿಶ್ವದಲ್ಲಲ್ಲ ಮತ್ತು ನಾವಿರುವುದು ಭಗವಂತನ ಮನೆಯಲ್ಲಿ ಆತ್ಮ ವಿಶ್ವಂ ವಿಶ್ವಂಜತ್ಯಂ ಜಗನ್ಮನಃ ತೇನ ತೇನ ಭುಂಜೀಥಾಮಗೃಧಕ್ಕಿಧನ ತುಂಬ ಚೆಂದವಾದ ಮಾತು ಇದು ಈಶಾವಾಸ್ಯ ಉಪನಿಷತ್ತಿನ ಮೊದಲನೆಯ ಮಾತು ಅದನ್ನೇ ವೇದವ್ಯಾಸರ ಹಾಗೆ ಇಡ್ತಾರೆ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಆತ್ಮಾವಾಸ್ಯಮಿದಂ ಸರ್ವಂ ಅಂತೆ ವಿಶ್ವಂ ಅಂತೆಲ್ಲ ಹೇಳಿದರು ಉಪನಿಷತ್ತಿನೆಲ್ಲರದು ಈಶಾವಾಸ್ಯಮಿದಂ ಸರ್ವಂ ಉಳಿದದ್ದೆಲ್ಲ ಒಂದೇ ಏನು ವ್ಯತ್ಯಾಸ ಇಲ್ಲ ತೇನತ್ಯಕ್ತೇನ ಭುಂಜೀಥಾಮಾಗೃಧ ಕಸ್ಯ ಸಿದ್ಧ ನಮ್ಮ ಅಂದರೆ ಇಡೀ ಉಪನಿಷತ್ತುಗಳ ಸಾರ ಇದು ಭಾಗವತ ಅಂತ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಉಪನಿಷತ್ತುಗಳದ್ದೇ ಮಾತುಗಳನ್ನು ಹಾಕ್ತಾರೆ ಏನು ಈ ಮಾತಿನ ಅರ್ಥ ಅಂತೇಳಿದರೆ ನಾವು ನಮ್ಮ ಹೊಣೆಗಾರಿಕೆಯ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ನಾವು ಹೋಗಿ ಇನ್ನೊಬ್ಬರು ಮನೆಯಲ್ಲಿ ಕೂತ್ಕೊಂಡಿರ್ತೇವೆ ಅತಿಥಿಗಳಾಗಿ ಅತಿಥಿಗಳಾಗಿ ಕೂತಿದ್ದಾಗ ತಿನ್ನುವುದು ಉಣ್ಣುವುದು ಬಗ್ಗೆ ನಾವು ತಲೆಕೆಡಿಸ್ಕೊಳ್ತೇವಾ ಇಲ್ಲ ಆಯಾ ಕಾಲಕ್ಕೆ ಯಾರು ನಮ್ಮನ್ನು ನೋಡ್ಕೊಳ್ತಾ ಇರ್ತಾರೋ ಅವ್ರು ತಂದು ಕೊಟ್ಟೆ ಕೊಡ್ತಾ ಇರ್ತಾನೆ ಆ ರೀತಿ ಆತ್ಮಾವಾಸ್ಥ್ಯ ಮಿದಂ ವಿಶ್ವಂ ಇಡೀ ಜಗತ್ತು ಭಗವಂತನ ಆವಾಸ ಸ್ಥಾನ ಭಗವಂತ ಇಲ್ಲದ ಜಾಗವೇ ಇಲ್ಲ ಇದೆಲ್ಲ ಭಗವಂತನಿಗೆ ಸೇರಿರುವಂಥದ್ದು ಎಷ್ಟು ಅಂತ ಹೇಳಿದರೆ ಎ ಜಗತ್ಯ ಜಗನ್ಮನಃ ಯಾವುದು ಈಗ ಇದೆ ಯಾವುದು ಈಗ ಸೃಷ್ಟಿಯಾಗಿದೆ ಎಲ್ಲವೂ ದೇವರಿಗೆ ಸೇರಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಇನ್ನು ಮುಂದೆ ಯಾವ್ಯಾವುದು ಸೃಷ್ಟಿಯಾಗಲಿಕ್ಕಿದೆ ಎಲ್ಲವೂ ಅವನಿಗೆ ಸೇರಿರುವಂಥದ್ದು ಈಗ ಸೃಷ್ಟಿಯಾಗಿರುವಂಥದ್ದು ಇನ್ನು ಮುಂದೆ ಸೃಷ್ಟಿ ಆಗಬೇಕಾಗಿರುವಂಥದ್ದು ಎಲ್ಲವೂ ದೇವರಿಗೆ ಸೇರಿರುವಂಥದ್ದು ಇನ್ಯಾರಿಗೂ ಸೇರಿರುವಂಥದ್ದಲ್ಲ ಅದರಿಂದ ಎಲೆ ಮನಸ್ಸೇ ಮನಃ ಏ ಮನಸ್ಸೇ ಅಂದ್ರೆ ನೋಡಿ ಯಾವತ್ತು ನಾವು ಯಾರಿಗೆ ಬುದ್ಧಿ ಹೇಳಬೇಕು ಅಂದರೆ ನಮ್ಮ ಮನಸ್ಸಿಗೆ ನಾವು ಬುದ್ಧಿಯನ್ನು ಹೇಳಬೇಕು ಚಿತ್ತ ಚಿಂತಯ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ವಾದಿರಾಜರು ಇದನ್ನು ಹೇಳಿದೆ ಏ ಮನಸ್ಸೇ ಚಿಂತನೆ ಮಾಡು ನೀನು ದೇವರನ್ನ ಅಂತ ನಾವು ಯಾರ್ಯಾರಿಗೂ ಬುದ್ಧಿ ಹೇಳ್ತೇವೆ ಮೊದಲು ನಮ್ಮ ಮನಸ್ಸಿಗೆ ಬುದ್ಧಿ ಹೇಳಬೇಕು ನಾವು ಮನವೇ ಮಾಧವನಳು ಮಮತೆಗಿರಲಿ ಈ ರೀತಿ ಮನಸ್ಸಿಗೆ ಹೇಳಬೇಕು ಆ ರೀತಿ ಸ್ವಾಯಂಬುವನು ತನ್ನ ಮನಸ್ಸಿಗೆ ತಾನು ಹೇಳ್ಕೊಡ್ತಾ ಇದ್ದಾನೆ ಯಾಕೆ ಇಷ್ಟು ನೀನು ಹೆದರುಕೊಳ್ತಾ ಇದೆಯಾ ನಾವಿರುವುದು ದೇವರ ಮನೆಯಲ್ಲಿ ಆ ಅವನು ಮನೆಯಲ್ಲಿದ್ದಾಗ ಅವನಿಗೆ ನಮ್ಮ ಹೊಣೆಗಾರಿಕೆ ಇದ್ದೇ ಇದೆ ನಾವು ಏನು ಮಾಡಬೇಕು ಅಂದರೆ ಅವನ ಮನೆಯಲ್ಲಿ ಕೂತು ತೇನ ತೆಕ್ತೇನ ಭುಂಜಿಥಾಹ ದೇವರು ನಮಗೋಸ್ಕರ ಏನು ಕೊಟ್ಟನೋ ಅದನ್ನು ಉಣ್ಬೇಕಂತೆ ನಮಗೆ ಅಂತ ದೇವ್ರು ಇಟ್ಟಿದ್ದಾನೆ ಕೆಲವು ಎಷ್ಟು ಚಂದವಾದ ಮಾತಿದು ಅಂತ ಹೇಳಿದ್ರೆ ನೋಡಿ ಜಗತ್ತಿನಲ್ಲಿ ನಾವು ಹುಟ್ಟಬೇಕಾದ್ರೇ ದೇವರು ನನಗೋಸ್ಕರ ಅಂತ ಕೆಲವು ವಸ್ತುಗಳನ್ನು ಇಟ್ಟಿದ್ದಾನಂತೆ ಯಾರು ಏನು ಮಾಡಿದರೂ ನನ್ನಿಂದ ಅದನ್ನು ಪಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ವಂತೆ ನನಗೋಸ್ಕರ ಕಾಯ್ತಾ ಕೂತಿರ್ತದದು ಆ ವಸ್ತು ನನಗೆ ಸಿಗುವಂಥದ್ದು ಅದು ಯಾರು ಎಷ್ಟು ಪ್ರಯತ್ನ ಪಟ್ಟರು ಸಿಗೋದಿಲ್ಲ ತೇನ ತೆಕ್ತೇನೋ ಭುಂಜಿತ ಅವನು ನಿನಗೋಸ್ಕರ ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡು ಖುಷಿಯಿಂದಿರು ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ತನ್ನ ಮನಸ್ಸಿಗೆ ಸ್ವಯಂಭವಮನು ಯಾಕಂದ್ರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಕೆಟ್ಟ ಬುದ್ಧಿ ಇದು ಮಾರ್ದ ಕಸ್ಯ ಕಸ್ಯ ನಮ್ಮ ಯಾವುದನ್ನ ದೇವರು ನಿನಗೆ ಕೊಟ್ಟಿಲ್ವೋ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೋ ಅದರ ಬಗ್ಗೆ ಹೊಟ್ಟೆಕಿಚ್ಚು ಪಡಬೇಡ ನಿನಗೆ ಯಾವುದು ಕೊಟ್ಟಿದ್ದಾನೋ ಅದನ್ನ ಮಾತ್ರ ನಿಂದು ಅಂತ ತಿಳ್ಕೊ ನಿನಗೆ ಕೊಟ್ಟಿಲ್ಲ ಇನ್ನೊಬ್ಬರತ್ರ ಇದೆ ನೋಡಿ ಖುಷಿ ಪಡುವ ಹೊರದು ಪಡಬೇಡ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ದೋಷವೇ ಇದು ಹತ್ರ ಇದೆ ಅಂತ ಹೇಳಿದಾಗ ನಮ್ಗೆ ಹೊಟ್ಟೆಗಿಚ್ಚು ಅಯ್ಯೋ ನಮ್ಮ ಹತ್ರ ಇಲ್ಲವಲ್ಲ ನಮ್ಮ ಹತ್ರ ಇಲ್ಲಲ್ಲ ಅವರ ಹತ್ರ ಇದೆ ಯಾಕೆ ನೀನು ಬರ್ತಾ ಇದ್ದೀಯ ಯಾಕಂದ್ರೆ ದೇವರ ಮನೆಯಲ್ಲಿ ಏನೇನು ಕೊಡಬೇಕು ಅದನ್ನು ಕೊಡ್ತಾನೆ ಅವನಿಗೆ ಗೊತ್ತುಂಟು ಎಲ್ಲ ಗೊತ್ತುಂಟು ಪುಟ್ಟ ಮಕ್ಕಳಿಗೆ ಏನು ಕೊಡಬೇಕು ದೊಡ್ಡವರಿಗೆ ಏನು ಕೊಡಬೇಕು ಅವರಿಗೆ ಏನು ಕೊಡಬೇಕು ಎಲ್ಲವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಮನೆಯಲ್ಲಿ ಯಾವ ರೀತಿ ಆತಿಥ್ಯವನ್ನು ಮಾಡ್ತಾರೋ ಆ ರೀತಿ ಭಗವಂತನ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿದ್ದನ್ನು ಕೊಡ್ತಾನೆ ಅವರವರಿಗೆ ಬೇಕಾಗಿದ್ದನ್ನು ಆಯಾ ಕಾಲದಲ್ಲಿ ಕೊಟ್ಟೆ ಕೊಡ್ತಾನೆ ಅವನು ಕೊಟ್ಟದ್ದನ್ನು ಪಡೆದು ತೃಪ್ತಿಯಲ್ಲಿಡೋ ಯಾವುದು ನಿನ್ನ ಪಾಲಿಗೆ ಸಿಕ್ಕಿಲ್ವೋ ಅದನ್ನು ನೋಡಿ ನೀನು ಯಾವತ್ತೂ ಹೊಟ್ಟೆ ಪಡಬೇಡ ಅದೇ ನಿನ್ನನ್ನು ಹಾಳು ಮಾಡ್ತದೆ ಮನಸ್ಸಿಗೆ ಹೇಳೋದು ಅದಕ್ಕಾಗಿ ದೇವರು ಇವತ್ತು ನನ್ನನ್ನು ಇಡಬೇಕು ಅಂತಿದ್ದಾನೋ ಖಂಡಿತ ಇಟ್ಟೇ ಇರ್ತಾನೆ ಇಲ್ವಾ ಸಾಕು ಅಂತ ಲೆಕ್ಕಾಚಾರ ಮಾಡ್ತಾನೆ ಕರ್ಕೊಂಡು ಹೋಗೇ ಹೋಗ್ತಾನೆ ಈ ರೀತಿ ತುಂಬ ಚೆನ್ನಾಗಿ ಆ ಸ್ವಯಂಭೊಮ್ಮವನ್ನು ತಾನು ಲೆಕ್ಕಾಚಾರ ಮಾಡ್ತಾನೆ ಹೌದು ದೇವರ ಮನೆ ಏನೋ ಹೌದು ಆ ದೇವರ ಮನೆಯಲ್ಲಿ ನಾವಿರುವುದೂ ಹೌದು ಆದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎನ್ನುವುದಕ್ಕೆ ಏನು ಸಾಕ್ಷಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತಾದರೆ ಓ ದೇವ್ರು ನೋಡ್ತಾ ಇದ್ದಾನೆ ಅದರಿಂದಾಗಿ ಏನು ಭಯ ಇಲ್ಲ ಅಂತ ಹೇಳ್ಬೋದು ಅವನು ಮನೆಯಲ್ಲಿ ಹಾಕಿ ಅವನೆಲ್ಲ ಹೋಗಿರಬಹುದು ಅಂತ ಹೇಳಿದರೆ ಎನ್ನ ಪಶ್ಯಂತಿ ಪಶ್ಯಂತಂ ಚಕ್ಷುರಿಯಸ್ಯ ನರಿಶ್ಯತಿ ತಂಭೂತ ನಿಲಯಂ ದೇವಂ ಸುಪರ್ಣಮುಪಧಾವತ ಯಾವ ಭಗವಂತ ನಮ್ಮನ್ನು ಪ್ರತಿ ಕ್ಷಣ ಕ್ಷಣದಲ್ಲಿ ನೋಡ್ತಾ ಇದ್ದಾನಂದ್ರೆ ಹಾಂ ಎಲ್ಲಿವರೆಗೆ ಅಂದರೆ ಅಪ್ಪ ಅಮ್ಮಂದಿರು ಕೂಡ ಮಕ್ಕಳನ್ನ ಯಾವುದೋ ನಾವು ಏ ನಾವೇ ನೋಡ್ಕೊಳ್ಳೋರು ನಾವೇ ನೋಡ್ಕೊಳ್ಳೋರು ಅಂತ ಹೇಳ್ಬೋದು ಆದರೆ ಎಷ್ಟು ನೋಡ್ತಾರವ್ರು ಅವ್ರವ್ರವರು ಪಾಡಿಗಿರ್ತಾರೆ ಮಕ್ಕಳೇನೋ ಮಾಡ್ತಾ ಇರ್ತವೆ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ಮಕ್ಕಳನ್ನು ನೋಡಿಕೊಂಡೇ ಇರುವಂತಹ ಅಪ್ಪ ಅಮ್ಮಂದಿರದಿರಬಹುದು ಆದರೆ ಭಗವಂತ ಮಾತ್ರ ಇಪ್ಪತ್ತ ನಾಲ್ಕು ಗಂಟೆಯೂ ನಮ್ಮನ್ನು ಎಡಬಿಡದೆ ನೋಡ್ತಾ ಇದ್ದಾನಂತೆ ಯಾಕಂದ್ರೆ ವಿಶ್ವತು ವಿಶ್ವತೋ ಮುಖ ದೇವರು ಎಲ್ಲಾ ಕಡೆ ಕಣ್ಣುಳ್ಳವ ಯಾಕಂದ್ರೆ ನಮ್ಮನ್ನು ನೋಡ್ಲಿಕ್ಕೋಸ್ಕರವೇ ಅದರಿಂದಾಗಿ ಎನ್ನ ಪಶ್ಯಂತಿ ಪಶ್ಯಂತಂ ಅವನು ನಮ್ಮನ್ನ ಸದಾ ನೋಡ್ತಾ ಇದ್ದಾನೆ ದೇವರು ಆದರೆ ಈ ಕಣ್ಣು ದೇವರನ್ನು ನೋಡ್ತಾ ಇಲ್ಲ ಎದುರಿಗೆ ಇರುವ ದೇವರನ್ನು ನೋಡುವ ಶಕ್ತಿ ಕಣ್ಣಿಗಿಲ್ಲ ಅಂತ ದುರ್ಬಲವಾದ ಕಣ್ಣಿದು ಇದೆಂಥ ಕಣ್ಣು ಅಂದರೆ ದೂರದ್ದು ನೋಡ್ಲಿಕ್ಕೆ ಬರೋಲ್ಲ ಹತ್ತಿರದ್ದು ನೋಡ್ಲಿಕ್ಕೆ ಬರೋಲ್ಲ ನೋಡಿ ಕಣ್ಣಿಗೆ ಹತ್ತಿರ ಇರುವಂತಹ ರೆಪ್ಪೆಯನ್ನು ನೋಡ್ಲಿಕ್ಕಾಗತ್ತೆ ಈ ಕಣ್ಣಿಗೆ ಏನು ಮಾಡಿದ್ರೂ ಆಗೋಲ್ಲ ದೂರದಲ್ಲಿರುವುದನ್ನು ನೋಡ್ಲಿಕ್ಕಾಗೋಲ್ಲ ದೇವರು ದೂರ ದೂರ ತರಂ ತದೇವಂತಿಕ ಆನಂದ ಪದ ವಂದೇ ಬ್ರಹ್ಮೇಂದ್ರ್ಯಭಿವಂದಿತ ದೂರೇ ತದ್ವಂತಿಕೆ ಉಪನಿಷತ್ ಹೇಳುವಂಥದ್ದು ಭಗವಂತ ದೂರಕ್ಕಿಂತ ದೂರ ಇರುವವ ಹತ್ತಿರಕ್ಕಿಂತ ಹತ್ತಿರ ಇರುವವ ಅವನಷ್ಟು ಹತ್ತಿರದ ವಸ್ತು ಇನ್ನೊಂದಿಲ್ಲ ಅವನಷ್ಟು ದೂರದ ವಸ್ತು ಇನ್ನೊಂದಿಲ್ಲ ಅದಕ್ಕೆ ಅವನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಭಗವಂತನನ್ನು ಯಾಕಂದರೆ ಈ ಕಣ್ಣಿಗೆ ಆ ಸಾಮರ್ಥ್ಯ ಇಲ್ಲ ಅದಕ್ಕಾಗಿ ಈ ಕಣ್ಣನ್ನು ಮುಚ್ಚಬೇಕು ಒಳಗಿನ ಕಣ್ಣನ್ನು ಬಿಚ್ಚಬೇಕು ಆಗ ಖಂಡಿತವಾಗಿಯೂ ದೇವರು ಕಾಣ್ತಾನೆ ಯಾಕೆ ಕಾಣೋಲ್ಲ ಅಂತ ಹೇಳೋದು ನಾವು ಪ್ರಯತ್ನ ಪಟ್ಟಿಲ್ಲ ಅಷ್ಟೇ ಪ್ರಯತ್ನ ಪಡದೆ ಕಾಣಬೇಕು ಕಾಣಬೇಕು ಅಂದರೆ ಯಾಕೆ ಕಾಣ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅದಕ್ಕೆ ಯಾವ ದೇವರು ನಮ್ಮನ್ನು ಪ್ರತಿ ಕ್ಷಣದಲ್ಲಿಯೂ ನೋಡ್ತಾ ಇದ್ದಾನೆ ಆದರೆ ಈ ಕಣ್ಣು ಅವನನ್ನು ನೋಡ್ತಾ ಇಲ್ಲ ಹೇಳಿದ್ರೆ ನೋಡುವ ಶಕ್ತಿ ಇವನಿಗಿಲ್ಲ ಈ ಕಣ್ಣಿಗಿಲ್ಲ ಅಲ್ಲ ದೇವರು ನೋಡ್ತಾ ಇದ್ದಾನೆ ಹೌದು ಆದರೆ ಯಾವಾಗ ಕಣ್ಣು ಮುಚ್ಚುತ್ತಾನೋ ಗೊತ್ತಿಲ್ಲ ಅಂತ ಹೇಳಿದರೆ ಖಂಡಿತ ಇಲ್ಲ ಚಕ್ಷು ಯಸ್ಯ ನರಿಷ್ಯತಿ ಯಾವ ಭಗವಂತನ ಕಣ್ಣು ಯಾವತ್ತು ನಾಶ ಆಗುದಿಲ್ವೋ ಅಂದರೆ ನಮ್ಮ ಕಡೆ ಏನು ದೃಷ್ಟಿಯನ್ನು ಹರಿಸ್ತಾ ಇದ್ದಾನೆ ಅದನ್ನು ಯಾವತ್ತೂ ಅವನು ದೂರ ಮಾಡುವುದಿಲ್ಲ ಭಗವಂತ ಅಂತ ಭಗವಂತನ ಕಡೆಗೆ ಎಲೆಯ ಮನಸ್ಸೇ ನೀವು ಓಡು ಯಾಕಂತ ನನ್ನನ್ನು ನೋಡ್ತಾ ಇರುವವನ ಬಗ್ಗೆ ನಾನು ಹೋಗೋದು ಬಿಡುವೆನು ನೋಡೋದು ಬೇಡವೇನು ಯಾಕಂದ್ರೆ ಮನಸ್ಸಿನ ಕಣ್ಣಿನಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಕಣ್ಣು ತೆರೆದು ನೋಡೋ ಒಳಗಣ್ಣು ತೆರೆದು ನೋಡೋ ಇದೇ ಪುರಂದ್ರದಾಸರೇಳು ಒಳಗಣ್ಣು ತೆರೆದು ನೋಡೋ ಒಳಗೊಂದು ಕಣ್ಣಿದೆ ಆ ಕಣ್ಣಿನಿಂದ ದೇವರನ್ನು ನೋಡ್ಲಿಕ್ಕೆ ಬರ್ತದೆ ಹೊರಗಿನ ಕಣ್ಣಿನಿಂದ ದೇವರನ್ನ ನೋಡ್ಲಿಕ್ಕೆ ಬರೋಲ್ಲ ದೇವರಿದ್ದಾನೆ ಎದುರಲ್ಲೇ ಇದ್ದಾನೆ ಕಣ್ಣು ಮುಂದೆ ಇದ್ದಾನೆ ಪ್ರತಿಯೊಬ್ಬರ ಕಣ್ಣು ಮುಂದೆ ದೇವರಿದ್ದಾನೆ ನೋಡ್ಲಿಕ್ಕೆ ಬರುವುದಿಲ್ಲ ಕಾರಣ ಏನಂದ್ರೆ ನಾವು ನೋಡ್ತಾ ಇಲ್ಲ ಈ ರೀತಿ ತಾನು ಲೆಕ್ಕಾಚಾರ ಮಾಡಿ ನಾನು ಅಂತಹ ಭಗವಂತನ ಮೇಲೆ ಎಲ್ಲ ಭಾರವನ್ನು ಹಾಕಿ ಕೂತ್ಕೊಂಡು ಬಿಡ್ತೇನೆ ಅಂತ ಹೇಳಿ ತಾನು ಧ್ಯಾನ ಮಾಡ್ತಾ ಕೂತ್ಬಿಟ್ಟ ಭಗವಂತನನ್ನು ಯಾವಾಗ ದೇವರ ಮೇಲೆ ಸಂಪೂರ್ಣ ಭಾರವನ್ನು ವಹಿಸಿದ ದೇವರಿಗೆ ನೋಡಿ ಹೊಣೆಗಾರಿಕೆ ಬಂತು ಯಾವತ್ತು ಹಾಗೆ ದೇವರ ಮೇಲೆ ಭಾರ ಹಾಕುವುದು ಅಂತ ನಾವು ಹೇಳೋದುಂಟು ಎಲ್ಲ ದೇವರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇನೆ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇನೆ ಭಾರ ಹಾಕಿದ್ದು ಅಂತ ಬಾಯಲ್ಲಿ ಹೌದು ಆದರೆ ಟೆನ್ಷನ್ ಕಮ್ಮಿ ಆಯ್ತಾ ಅದಾಗಲಿಲ್ಲ ಟೆನ್ಷನ್ ಮಾಡ್ತಾನೆ ಇದ್ದಾನೆ ಬಾಯಲ್ಲಿ ಮಾತ್ರ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇನೆ ನೋಡಿ ಯಾವತ್ತು ವ್ಯಕ್ತಿ ದೇವರ ಮೇಲೆ ಭಾರ ಹೊರಿಸಿದ ಹೇಳಿದ್ರೆ ತಾನು ನಿರಾಳ ಆಗಬೇಕು ತನ್ನ ತಲೆಯ ಭಾರವನ್ನು ಕಮ್ಮಿ ಮಾಡ್ಕೊಳ್ಬೇಕು ನಾನು ಎಲ್ಲ ದೇವರ ಮೇಲೆ ಹಾಕಾಗಿ ದೇವ್ರು ಏನು ಮಾಡ್ತಾನೋ ಅದು ಇಟ್ಟ ಹಂಗೆ ಇರುವೆನೋ ಹರಿ ನಿಶ್ಚಿಂತೆಯಿಂದ ಇರಬೇಕು ಹಾಗಿರಲ್ಲ ನಾವು ನಮಗೆ ಒಳಗಿನಿಂದ ಅಯ್ಯೂ ಏನೋ ಏನು ಅಗತ್ತೇನು ಹಾಗಾಗತ್ತೇನು ಏನೋ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ ಇದು ಯಾವುದು ಮಾಡಬಾರ್ದು ಸ್ವಯಂಭವ ಮನವಿನ ಹಾಗೆ ದೇವರ ಮೇಲೆ ನಾನು ಭಾರ ಹಾಕಿ ಆಯಿತು ನನ್ನನ್ನು ತೇಲಿಸೋ ಇಲ್ಲ ಮುಳುಗಿಸೋ ಅಂತ ಹೇಳಿದಾಗೆ ರಕ್ಷಣೆ ಮಾಡಬೇಕು ಅಂತಿದ್ದಾನ ಮಾಡ್ತಾನೆ ಇಲ್ಲ ಅಂತ ಲೆಕ್ಕಾಚಾರ ಮಾಡ್ತಾನೆ ಬಿಡ್ತಾನೆ ಭಗವಂತನಿಗೆ ಬಿಟ್ಟದ್ದು ಅಂತ ತಾನು ಆರಾಮ ಕೂತ ಯಾವಾಗ ನೋಡಿ ದೇವರ ಮೇಲೆ ನಾವು ಹೊಣೆಗಾರಿಕೆಯನ್ನು ಹೊರಿಸ್ತೇವೆ ಆಗ ಭಗವಂತ ಖಂಡಿತವಾಗಿಯೂ ಬಂದೇ ಬರ್ತಾನೆ ಯಾಕಂದೇಳಿದ್ರೆ ಗೀತೆಯಲ್ಲಿ ಹೇಳಿದಾಗೆ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯಾರು ನನ್ನನ್ನೇ ಅನನ್ಯವಾಗಿ ಚಿಂತನೆಯನ್ನು ಮಾಡ್ತಾರೆ ಅವರ ಹೊಣೆಗಾರಿಕೆಯನ್ನು ನಾನು ಹೊರತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ ನೋಡಿ ಹಾಗೆಯೇ ತಾನು ಬಂದ ಯಾರಾಗಿ ಅಂದರೆ ಮತ್ತಾರೋ ಅಲ್ಲ ಅವನು ಮೊಮ್ಮಗನಾಗಿ ಸ್ವಯಂಭವ ಮನುವಿನ ಮೊಮ್ಮಗನೇ ಯಜ್ಞನಾಮಕ ಭಗವಂತ ಹಿಂದೆ ಕೇಳಿದವು ಆಕೂತಿ ಹಾಗೂ ರುಚಿ ಈ ಇಬ್ಬರಿಂದಾಗಿ ಭಗವಂತ ತಾನು ಅವತಾರ ಮಾಡಿ ಬಂದ ಆಕೂತಿ ಅಂದರೆ ಸ್ವಾಯಂಬವ ಮನುವಿನ ಮಗಳು ಆ ಮಗಳಿಗೆ ರುಚಿ ಇಂಥ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದರು ಇವರಿಬ್ಬರಿಂದ ಹುಟ್ಟಿದವನೇ ಯಜ್ಞ ಅಂತ ದೇವರು ಅವನ ಪತ್ನಿಯೇ ದಕ್ಷಿಣ ಅಂತ ಆ ಯಜ್ಞ ನಾಮಕ ಭಗವಂತ ಬಂದ ಬಂದು ತಾನು ಎಲ್ಲ ಆ ರಾಕ್ಷಸರನ್ನು ಹೊಡೆದು ಓಡಿಸಿದ್ದಂತೆ ಓಡಿಸಿ ಸ್ವಯಂಬುವಮನು ತಾನು ಚೆನ್ನಾಗಿ ತಪಸ್ಸು ಮಾಡುವಂತೆ ಅನುಗ್ರಹವನ್ನು ಮಾಡಿದಂತೆ ಆಗಲೇ ಸ್ವಾಯಂಬುವನು ಹೇಳಿದ ಮಾತು ಇದು ಈಶಾವಾಸ್ಯ ಉಪನಿಷತ್ತಿನ ಕಡೆಯ ಮಾತು ತುಂಬ ಸುಂದರವಾದ ಮಾತು ಅಗ್ನೇ ನಯ ಸುಭಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವವಯುನಾನೆ ವಿದ್ವಾನ್ ಯೋಧ್ಯಾಸ್ಮಜ್ಜುಹು ಮಾಜುಹುರಾಣ ಮೇನು ಭೂಯಿಷ್ಠಾಂತೇ ನಮ ಭುಕ್ತಿಂ ವಿಧೇಮ ಹೇ ದೇವರೇ ಇಷ್ಟೆಲ್ಲ ಸಹಾಯ ಮಾಡಿದ್ಯಾ ನನ್ನನ್ನು ರಕ್ಷಣೆ ಮಾಡಿದ್ಯಾ ಅಂಥ ನಿನಗೆ ನಾನು ಏನು ಅಂತ ಕೊಡೋಣ ಏನು ಕೊಟ್ಟರು ಕಮ್ಮಿಯೇ ನಿನಗೆ ಕಡೆಗೆ ಇವಾಗ ನಾನು ಕೊಡಬಹುದಾದದ್ದು ಇಷ್ಟೇ ಯಾಕಂದರೆ ಏನು ಕೊಟ್ಟರು ನಿನ್ನದೇ ಏನು ಕೊಟ್ಟರು ಕಮ್ಮಿಯೇ ಕಡೆಗೆ ಭೂ ಇಷ್ಟಾಂತೇ ನಮ ಉಕ್ತಿಂ ವಿಧೇಮ ಭಕ್ತಿಯಿಂದ ಎರಡು ಕೈಗಳನ್ನು ಮೇಲಕ್ಕೆ ಜೋಡಿಸ್ತೇನೆ ಜೋಡಿಸಿ ನಮ ಉಕ್ತಿಂ ವಿಧೇಮ ನಮೋ ನಮಃ ಅಂತ ನಿನಗೆ ಹೇಳ್ತೇನೆ ಯಾಕಂದರೆ ಇದಕ್ಕಿಂತ ಇನ್ನೇನು ನನ್ನಲ್ಲಿ ಕೊಡಲಿಕ್ಕಿಲ್ಲ ನನಗೆ ಕೊಡಲಿಕ್ಕೆ ಸಾಧ್ಯ ಇರುವುದಿದೆ ಈ ರೀತಿ ಸ್ವಾಯಂಭೂ ಬಹಳ ಸುಂದರವಾಗಿ ತಿಳಿಸ್ತಾನೆ ಹೀಗೆ ಭಗವಂತ ಸ್ವಯಂಭವ ಮನವನ್ನು ರಕ್ಷಣೆ ಮಾಡಿದ ಸ್ವಯಂಭುವ ಮನವನ್ನು ತಪಸ್ಸು ಮಾಡಲಿಕ್ಕೆ ತಾನು ಸಂಪೂರ್ಣ ಎಲ್ಲ ಬೇಕಾದ ರಕ್ಷಣೆಯನ್ನು ಕೊಟ್ಟು ಅವನಿಗೆ ತಾನು ಅನುಗ್ರಹವನ್ನು ಮಾಡಿ ಅವನಿಗೆ ಮೋಕ್ಷವನ್ನು ಕರುಣಿಸಿದ ಅಂತ ಇದಿಷ್ಟು ಸ್ವಯಂಭುವ ಮನುವಿನ ಕಥೆಯನ್ನು ಹೇಳ್ತಾರೆ ಮನು ಅವನ ಕಥೆಯನ್ನು ಹೇಳಿ ನಂತರ ಎರಡನೆಯ ಮನು ಯಾರು ಅಂತ ಹೇಳಿದರೆ ಸ್ವಾರೋಚಿಷ ಮನು ಈ ಸ್ವಾರೋಚಿಷ ಮನುವಿನ ಮನು ಅಗ್ನಿಯ ಪುತ್ರಯವನು ಈ ಸ್ವಾರೋಚಿಷ ಮನ್ವಂತರದಲ್ಲಿ ನಡೆದಂತಹ ಅಂತ ದೊಡ್ಡ ಘಟನೆಗಳೇನೂ ಹೇಳುವುದಿಲ್ಲ ಅಂದ್ರೆ ನೋಡಿ ಸಾಮಾನ್ಯವಾಗಿ ಒಂದೊಂದು ಮನ್ವಂತರ ಮುಗಿತಾ ಇದ್ದ ಹಾಗೆ ಪ್ರಳಯ ಬರ್ತದೆ ಪ್ರಳಯ ಬಂದು ಸಾಮಾನ್ಯ ಇಂದ್ರಲೋಕದ ಒಳಗೂ ಮುಳುಗಿ ಹೋಗ್ತದೆ ಅಂದ್ರೆ ಮುಂದಿನ ಮನ್ವಂತರಕ್ಕೆ ಬೇರೆಯ ಇಂದ್ರ ಮತ್ತೆ ಅಗ್ನಿ ಮುಂತಾದ ದೇವತೆಗಳು ಬೇರೆ ಈ ರೀತಿ ಆಗ್ತಾ ಹೋಗ್ತಾರೆ ಒಂದೊಂದು ಮನ್ವಂತರಕ್ಕೂ ಸಪ್ತರ್ಷಿಗಳು ಬೇರೆ ಆಗ್ತಾರೆ ಇಂದ್ರ ಬೇರೆ ಆಗ್ತಾನೆ ಮನ್ವಂತರ ಅಧಿಪತಿ ಬೇರೆ ಆಗ್ತಾನೆ ಆ ರೀತಿ ಮೊದಲನೆಯ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಆಗಿದ್ದವನೇ ಯಜ್ಞನಾಮಕ ಭಗವಂತ ದೇವರೇ ಇಂದ್ರನಾಗಿದ್ದವ ಇಂದ್ರ ಅನ್ನುವುದು ಪದವಿ ಹೊರತು ಒಬ್ಬ ವ್ಯಕ್ತಿ ಹೆಸರಲ್ಲ ನಾವಿವತ್ತೇನು ಅಂದರೆ ಇಂದ್ರ ಅಂದರೆ ಯಾವನ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೇವೆ ವ್ಯಕ್ತಿ ಅಲ್ಲ ಮತ್ತು ಇವತ್ತು ಯಾವ ಮುಖ್ಯಮಂತ್ರಿ ಅಂತ ಹೇಳ್ತೇವಲ್ವ ಆ ರೀತಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಒಬ್ಬನಿಗೆ ಹೆಸರಲ್ಲ ಮತ್ತೆ ಆ ಸೀಟಿಗೆ ಹೆಸರು ಹಾಗೆ ಇಂದ್ರ ಅನ್ನುವುದು ಒಂದು ಸೀಟಿಗೆ ಹೆಸರು ಅಲ್ಲಿ ಬಂದು ಕೂತ್ಕೊಳ್ಳೋವರೆಲ್ಲ ಇಂದ್ರ ಅಂತಾನೆ ನೋಡಿ ಈಗ ಈಗ ಯಾವ ಇಂದ್ರ ಇದ್ದಾನೆ ಅವನಿಗೆ ಹೆಸರು ಅಂದರೆ ಪುರಂದರ ಅಂತ ಅವನ ಹೆಸರು ಮತ್ತೆ ಆ ಪದವಿಯಲ್ಲಿ ಕೂತಿರುವುದರಿಂದ ಎಲ್ಲರೂ ಇಂದ್ರ ಅಂತ ಯಾವ ರೀತಿ ಮುಖ್ಯಮಂತ್ರಿ ಕೂತವರೆಲ್ಲರೂ ಮುಖ್ಯಮಂತ್ರಿಯೇ ಅವನ ಹೆಸರು ಬೇರೆ ಇರ್ತದೆ ಹಾಗೆ ಹಾಗೆ ಮೊದಲನೆಯ ಮನ್ವಂತರದಲ್ಲಿ ಯಜ್ಞನಾಮಕ ಭಗವಂತನೇ ತಾನು ಇಂದ್ರನಾಗಿದ್ದ ಎರಡನೆಯ ಮನ್ವಂತರದಲ್ಲಿ ಬೇರೆ ಇಂದ್ರ ರೋಚನ ಅಂತ ಇಂದ್ರ ಬಂದ ಆ ರೋಚನ ಮತ್ತಾರೋ ವಾಯುದೇವರೇ ವಾಯುದೇವರು ಎರಡನೆಯ ಮನ್ವಂತರದಲ್ಲಿ ಇಂದ್ರನಾಗಿ ಬಂದರು ಇನ್ನು ಸಪ್ತರ್ಷಿಗಳು ಬೇರೆ ಬೇರೆ ಅಂತ ಆ ಸಪ್ತರ್ಷಿಗಳ ಹೆಸರಿನಲ್ಲೇ ಹೇಳ್ತಾರೆ ನಂತರ ಮೂರನೆಯ ಮನ್ವಂತರ ಉತ್ತಮ ಮನ್ವಂತರ ಈ ಉತ್ತಮ ಮತ್ತಾರೋಲ್ಲ ಸ್ವಾಯಂಬುವ ಮನುವಿನ ಮೊಮ್ಮಗ ಸ್ವಾಯಂಬುವ ಮನುವಿಗೆ ಪ್ರಿಯವ್ರತ ಅಂತ ಒಬ್ಬ ಮಗ ಇದ್ದ ಅಂತ ನಾವು ಕೇಳಿದ್ವು ನಿನ್ನೆ ಆ ಪ್ರಿಯವ್ರತನಿಗೆ ಒಬ್ಬಳು ಪತ್ನಿಯಲ್ಲಿ ಮೂವರು ಗಂಡು ಮಕ್ಕಳು ಉತ್ತಮ ರೈವತ ತಾಪಸ ಅಂತ ಆ ಉತ್ತಮನೇ ಮೂರನೆಯ ಮನ್ವಂತರದ ಅಧಿಪತಿ ಆ ಉತ್ತಮ ಮನ್ವಂತರದಲ್ಲಿ ಯಾರ್ಯಾರು ಇಂದ್ರರಿದ್ರು ಸಪ್ತರ್ಷಿಗಳು ಯಾರು ಇದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ ನಂತರ ನಾಲ್ಕನೆಯ ಮನ್ವಂತರ ಉತ್ತಮನ ಸಹೋದರನಾದಂತಹ ತಾಪಸ ತಾಪಸ ಮನ್ವಂತರ ನಾಲ್ಕನೆಯದ್ದು ಈ ತಾಪಸಮನ್ವಂತರದಲ್ಲಿ ನಡೆದಂತಹ ಅಂಥ ದೊಡ್ಡ ಘಟನೆಯನ್ನೇನು ಹೇಳದೇ ಇದ್ದರೂ ಕೂಡ ಒಂದನ್ನೇ ಹೇಳ್ತಾರೆ ಈ ತಾಪಸ ಮನು ಏನಿದ್ದಾನೆ ಇವನು ಮತ್ಯಾರೋ ಅಲ್ಲ ಸಾಕ್ಷಾತ್ ವಿಷ್ಣುವೆ ವಿಷ್ಣುವೆ ತಾನು ತಾಪಸ ರೂಪದಿಂದ ಬಂದಿದ್ದ ಪ್ರಿಯವ್ರತನ ಮಗನಾಗಿ ಅವತರಿಸಿ ಬಂದಿದ್ದ ಈ ತಾಪಸರೂಪಿ ಭಗವಂತನೇ ಗಜೇಂದ್ರನಿಗೆ ಮೋಕ್ಷವನ್ನು ಕರುಣಿಸಿದ್ದು ಅಂತ ಹೇಳ್ತಾನೆ ಅದಕ್ಕೆ ಪರೀಕ್ಷಿತ ಕೇಳ್ತಾನೆ ಹೌದಾ ಒಂದು ಆನೆಗೂ ಕೂಡ ದೇವರು ಮೋಕ್ಷ ಕೊಟ್ಟನ ಅದೇನು ಆ ಕಥೆಯನ್ನು ಹೇಳಬೇಕು ನನಗೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಗಜೇಂದ್ರ ಮೋಕ್ಷದ ಕಥೆಯನ್ನು ಶುಖಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾರೆ ವಸ್ತುತಃ ಈ ಗಜೇಂದ್ರನ ಕಥೆ ನಡೆದದ್ದು ಇಲ್ಲಲ್ಲ ನಮ್ಮ ಈ ಭರತಭೂಮಿಯಲ್ಲ ಮತ್ತೆ ಕ್ಷೀರಸಾಗರದ ಹತ್ರ ನಡೆದದ್ದು ನಾವೇನು ನಿನ್ನೆ ಭೂಗೋಳದ ವರ್ಣನೆಯನ್ನು ಕೇಳ್ತಾ ಹಾಲಿನ ಸಮುದ್ರ ಇದೆ ಅಂತ ಕೇಳಿದವು ಆ ಹಾಲಿನ ಸಮುದ್ರದ ಬಳಿ ತ್ರಿಕೂಟ ಪರ್ವತ ಅಂತಿದೆ ಆ ತ್ರಿಕೂಟ ಪರ್ವತದಲ್ಲಿ ನಡೆದಂತಹ ಕಥೆ ಇದು ಯಾಕೆ ನಾನು ಮೊದಲೇ ಹೇಳಿದೆ ಅಂತ ಹೇಳಿದರೆ ನಂತರ ಅಲ್ಲಿ ಬರ್ತದೆ ಒಂದು ಸಾವಿರ ವರ್ಷಗಳ ಕಾಲ ಹೆಣಗಾಡಿದ್ರು ಇಬ್ರು ಅಂತ ಮೊಸಳೆಯು ಆನೆಯು ಇಲ್ಲೇ ಆಗಿದ್ರೆ ಸತ್ ಹೋಗ್ತಾ ಇದ್ವು ಅದಕ್ಕೆ ಹೇಳಿದ್ದು ಕ್ಷೀರಸಾಗರದಲ್ಲಿ ನಡೆದ ಕಥೆ ಅಂತ ಅಲ್ಲಿ ತ್ರಿಕೂಟ ಪರ್ವತ ಆ ತ್ರಿಕೂಟ ಪರ್ವತದಲ್ಲಿ ಅತ್ಯಂತ ರಮಣೀಯವಾದಂತಹ ಉದ್ಯಾನವನ ಕಾಡಂತೆ ಅಲ್ಲಿ ಒಂದು ಆನೆಗಳ ಹಿಂಡು ಆನೆಗಳ ಹಿಂಡು ಆ ಎಲ್ಲ ಕಾಡಲ್ಲಿ ಸಂಚಾರ ಮಾಡ್ತಾ ಬೇಕಾಗಿದ್ದನ್ನೆಲ್ಲ ತಿಂತ 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 ತಾನು ಅಲ್ಲೊಂದು ದೊಡ್ಡ ಸರೋವರ ಆ ಸರೋವರವನ್ನು ಪ್ರವೇಶ ಮಾಡಿದ್ದುವಂತೆ ಅತ್ಯಂತ ತಿಳಿಯಾದ ನೀರಂತೆ ಆ ನೀರಿನಲ್ಲಿ ಬೇಕಾದ ಹಾಗೆ ಆಟ ಆಡಿದುವಂತೆ ವಾಸ್ತವಿಕವಾಗಿ ಆನೆಗಳು ಹೇಗಿರ್ತವೆ ಅಂತೇಳಿದರೆ ಉಳಿದದ್ದೆಲ್ಲ ಹೆಣ್ಣು ಆನೆಗಳಿದ್ದರೆ ಒಂದು ಸಲಗ ಇರ್ತದೆ ಗಂಡು ಆನೆ ಒಂದಿರ್ತದೆ ಅದನ್ನೇ ಗಜೇಂದ್ರ ಅಂತ ಕರೆಯುವುದು ಗಜೇಂದ್ರ ಅಂತ ಹೇಳಿದ್ರೆ ಯಾರ ನಾಮಕರಣ ಮಾಡಿದ್ದಲ್ಲ ಮತ್ತು ಗಂಡು ಆನೆ ಗಂಡು ಆನೆ ಗಜೇಂದ್ರ ಅಂತ ಕರೀತಾರೆ ಆ ಎಲ್ಲ ಆನೆಗಳು ನೀರಿಗಿಳಿದವು ನೀರಿಗಿಳಿದು ತಾವು ಆಟ ಆಡ್ತಾ ಇದ್ದಾವೆ ಆಟ ಆಡ್ತಾ ಇದ್ದಾವೆ ಅದೇ ಸಂದರ್ಭದಲ್ಲಿ ಎದೃಚ್ಛಯ ಅಂತ ಹೇಳ್ತಾರೆ ದೇವರ ಇಚ್ಛೆಯಂತೆಯೇ ಒಂದು ಮೊಸಳೆ ಬಂದು ಆ ಸಲಗ ಗಜೇಂದ್ರ ಏನಿದ್ದಾನೆ ಅವನ ಕಾಲನ್ನು ಹಿಡಿತು ಯಾವಾಗ ಆನೆ ಕಾಲನ್ನು ಮೊಸಳೆ ಹಿಡಿತು ಆನೆ ತಾನು ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ವಸ್ತುತಃ ಬೇರೆ ಯಾವುದೇ ಮೊಸಳೆ ಆದರೂ ಕೂಡ ಆನೆಯೊಂದಿಗೆ ಸೆಣಸಾಡಿ ಸೋತು ಹೋಗ್ತಾ ಇತ್ತು ಆದರೆ ಈ ಮೊಸಳೆ ಮಾತ್ರ ಆನೆಯ ಕಾಲನ್ನು ಬಿಡಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಿಡಲೇ ಇಲ್ಲ ಕಡೆಗೆ ಉಳಿದ ಎಲ್ಲ ಹೆಣ್ಣು ಆನೆಗಳು ತಾವು ಕೂಡ ಸಹಾಯಕ್ಕೆ ಬಂದು ಈ ಗಜೇಂದ್ರನಿಗೆ ಅವುಗಳೆಲ್ಲ ಸೇರಿ ಮೊಸಳೆಯನ್ನು ಬಿಡಿಸ್ಲಿಕ್ಕೆ ನೋಡಿದರೂ ಕೂಡ ಅವುಗಳಿಗೂ ಬಿಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿ ಸೆಣಸಾಟ ನಡೀತು 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 ಸಾಧ್ಯವೇ ಆಗದಿದ್ದಾಗ ಆ ಎಲ್ಲ ಉಳಿದ ಆನೆಗಳು ಸಹಾಯ ಮಾಡಿದರೂ ಸಾಧ್ಯ ಆಗದೇ ಇದ್ದಾಗ ಸಂಜೆ ತನಕ ನೋಡಿದವು ಎಲ್ಲ ಹೆಣ್ಣಾನೆಗಳು ಮತ್ತು ತಾವು ದಡಕ್ಕೆ ಬಂದವು ಇನ್ನೊಂದು ಸ್ವಾರಸ್ಯ ಏನಂದ್ರೆ ನೋಡಿ ಈ ಮೊಸಳೆ ಗಜೇಂದ್ರನನ್ನು ಬಿಟ್ಟು ಇನ್ಯಾವ ಆನೆ ಕಾಲು ಇಳೀಲಿಕ್ಕೆ ಹೋಗಲಿಲ್ಲ ಅವುಗಳು ಎಷ್ಟು ಬಿಡಿಸ್ಲಿಕ್ಕೆ ಬಂದ್ರೂ ಇದರದ್ದೇ ಕಾಲಿಡಿತದ ಬರೋದು ಇನ್ನೊಂದು ಕಾಲ ಹೋಗೋದಿಲ್ಲ ಹೋಗುವುದಿಲ್ಲ ಕಡೆಗೆ ಸಾಯಂಕಾಲ ಆಯಿತು ಎಲ್ಲ ದಡಕ್ಕೆ ಬಂದು ದಡದಲ್ಲಿ ನಿಂತ್ಕೊಂಡು ನೋಡಿದ್ವು 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 ಮಾರನೇ ದಿನದವರೆಗೆ ನೋಡಿದ್ವು ಅದರ ಮಾರನೇ ದಿನದವರೆಗೆ ನೋಡಿದ್ವು ಹಾಂ ಹಾಂ ಈ ಗಜೇಂದ್ರನನ್ನ ಏನು ಮಾಡಿದ್ರು ಮೊಸಳೆ ಬಿಡ್ತಾ ಇರಲಿಲ್ಲ ಇದೊಂದು ಮಹಾವಿಚಿತ್ರ ಕಡೆಗೆ ಆ ಎಲ್ಲ ಹೆಣ್ಣು ಆನೆಗಳು ಕೂಡ ತಂಪಾಡಿಗೆ ತಾವು ತಮ್ಮನೆಗೆ ಹೋದ್ವಂತೆ ಯಾಕಂದರೆ ಇವನನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ಆನೆ ಆದರೂ ಮೊದಲೇ ಆನೆ ತಾನೆ ಆನೆ ಬಲ ತನ್ನ ಎಲ್ಲ ಆನೆ ಬಲವನ್ನು ಉಪಯೋಗಿಸಿ ಉಪಯೋಗಿಸಿ ಹ್ಞೂ ಹ್ಞೂ ಏನು ಮಾಡಿದರೂ ಮೊಸಳೆಯನ್ನು ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಮೊಸಳೆಯನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟು ಹೇಳಿದ್ರೆ ಹೇಳ್ತಾರೆ ಒಂದು ಸಲ ಆನೆ ಮೊಸಳೆಯನ್ನು ಎಳ್ಕೊಂಡು ದಡಕ್ಕೆ ಬರ್ತದಂತೆ ಮತ್ತೊಂದು ಸಲ ಮೊಸಳೆ ಆನೆಯನ್ನು ಎಳ್ಕೊಂಡು ನೀರಿಗೆ ಹೋಗುತ್ತಂತೆ ಈ ರೀತಿ ಎಷ್ಟು ವರ್ಷ ಕಳೆಯಿತು ಅಂತೇಳಿದ್ರೆ ಒಂದು ಸಾವಿರ ವರ್ಷ ಕಳೆದು ಹೋಯ್ತಂತೆ ಸಮಸಹಸ್ರಂ ವ್ಯಗಮದಿ ಪದೇ ಸಪ್ರಾಣಯೋಶ್ಚಿತ್ರ ಮಮಂಸ ಸತಾಮ ದೇವತೆಗಳಿಗೂ ಕೂಡ ಆಶ್ಚರ್ಯ ಉಂಟು ಮಾಡಿತಂತೆ ಹಬ್ಬ ಇಂಥ ಒಂದು ಮೊಸಳೆಗೂ ಆನೆಯ ಸೆಣಸಾಟ ನಾವು ಕಂಡದ್ದಿಲ್ಲ ಅಂತ ಆನೆ ಸಂಪೂರ್ಣ ರಕ್ತಹೀನ ಆಗೋಗಿದೆ ಯಾಕಂದ್ರೆ ಮೊಸಳೆ ಒಂದು ಸಾವಿರ ವರ್ಷದಲ್ಲಿ ಏನೇನು ಹೀರ್ಲಿಕ್ಕೆ ಸಾಧ್ಯ ಉಂಟೋ ಎಲ್ಲ ಹೀರಿಯಾಗಿದೆ ಆದರೆ ಆನೆ ಸಾಯ್ತಾ ಇಲ್ಲ ಎಲುಬಿನ ಹಂತರಾಗಿದೆಯಂತೆ ಏನೂ ಮೈಯಲ್ಲಿಲ್ಲ ತನ್ನವರು ತನ್ನವರು ಅಂತ ಮೊದಲು ಯಾರನ್ನು ಹೇಳ್ತಾ ಇತ್ತು ಯಾರೂ ಬರಲಿಲ್ಲ ಆನೆ ಬಲ ಅಂತ ಏನಿತ್ತು ಆ ಬಲವೂ ಬರಲಿಲ್ಲ ಯಾವುದ್ಯಾವುದೂ ಯಾವುದು ಬರಲಿಲ್ಲ ಆಗ ಯೋಚನೆ ಮಾಡುತ್ತಂತೆ ಹೋ ಇದೆಲ್ಲ ಯಾವುದು ಬರುವಂತಹದ್ದಲ್ಲ ಅಂತ ಆರು ಸಂಗಡ ಬೋರಿಲ್ಲ ಯಾರು ಬರುವವರಲ್ಲ ಎಲ್ಲ ತಿಳ್ಕೊಂಡಿರ್ತೇವೆ ನಮ್ಮವರು ನಮ್ಮವರು ತಮ್ಮವರು ಅವರು ಇವರು ಅಂತ ಅದಕ್ಕಾಗಿ ಅವರಿಗೆ ರಕ್ಷಣೆಯನ್ನು ಮಾಡ್ತೇವೆ ಯಾಕಂತೇಳಿದ್ರೆ ಓ ಇವರು ನಮ್ಮ ಕಷ್ಟ ಕಾಲದಲ್ಲಿ ಬರ್ತಾರೆ ಇವ್ರು ನಮ್ಮ ಕಷ್ಟ ಕಾಲದಲ್ಲಿ ಬರ್ತಾರೆ ಅಂತ ಆದರೆ ನಮ ಮಿಮೇ ಜ್ಞಾತಯ ಆತುರಂ ಕುತ ಕರಿಶ್ ಕರಿಣ್ಯ ಪ್ರಭವಂತಿ ಮೋಚಿತು ಇವ್ರು ಯಾರು ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಡೆಗೆ ನನ್ನ ಬಲವಾದರೂ ಕೆಲಸ ಮಾಡಿತ್ತು ಅಂತ ನೋಡೋಣ ಹಾಂ ಹಾಂ ಅದು ಇಲ್ಲ ನಮಗೆ ಲೆಕ್ಕಾಚಾರದಲ್ಲಿ ಅಂದರೆ ನೋಡಿ ಈ ಗಜೇಂದ್ರನ ಕಥೆ ಬೇರೆ ಅಲ್ಲ ನಮ್ಮ ಕತೆ ಬೇರೆ ಅಲ್ಲ ನಾವೆಲ್ಲರೂ ಒಂದೊಂದು ಗಜೇಂದ್ರರೇ ನಮಗೆ ಒಂದೊಂದು ಆನೆ ಮೊಸಳೆ ಬಂದು ಇಟ್ಕೊಂಡ್ಬಿಡ್ತದೆ ಯಾವುದಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆನೆಯನ್ನು ಈ ಮೊಸಳೆಯಿಂದ ಎಳಿತಾ ಎಳಿತಾ ಎಳಿದಲ್ಲಿ ರೋಗ ರುಜಿನಗಳಿಗೆ ತುತ್ತಾಗುವುದು ನೋಡಿ ಸೇಮ್ ಗಜೇಂದ್ರನಂತೆ ಕತೆ ನಮ್ಮದು ಆಗ ನೋಡ್ತೇವೆ ನಮ್ಮ ಬಂಧು ಬಾಂಧವರನ್ನು ಅವ್ರು ಬರ್ತಾರೋ ಇವ್ರು ಬರ್ತಾರೋ ಅದು ಬರ್ತದೋ ಇದು ಬರ್ತದೋ ಯಾರು ಬರುವವರಿಲ್ಲ ಬಂದರು ಎಲ್ಲಿವರೆಗೆ ಬಂದಾರು ಅಂದರೆ ಆಸ್ಪತ್ರೆಗೆ ಹಾಕುವವರೆಗೆ ಬಂದರು ಮತ್ತು ಕೂಡ ಎಲ್ಲಿವರೆಗೆ ಬಂದಾರು ಇಂಟೆನ್ಸಿವ್ ಕೇರ್ವರೆಗೆ ಬಂದರು ಆಮೇಲೆ ಅವರು ಹೊರಗೆ ನಾವು ಒಳಗೆ ಅಂದರೆ ನೋಡಿ ಆಗಿರುವ ಮಂದಿಯೇ ಬೇರೆ ಯಾರೋ ಪರಿಚಯ ಇಲ್ಲದ ನರ್ಸುಗಳು ಯಾರೋ ಪರಿಚಯ ಇಲ್ಲದ ಡಾಕ್ಟ್ರು ಮತ್ತೆ ಇವನ ಬಂಧುಗಳು ಅಂತ ಯಾರಿದ್ದಾರೆ ಅವರು ಹೊರಗಿನಿಂದ ಗ್ಲಾಸಲ್ಲಿ ನೋಡ್ತಾ ಇರ್ತಾರೆ ಇವನ ಇನ್ನೇನು ಮಾಡೋ ಅಂದರೆ ನೋಡಿ ಅಲ್ಲಿ ಮುಗೀತು ಇವನು ಪ್ರಾಣ ಹೋಗಬೇಕಾದ್ರೆ ಇವನತ್ರ ಇರೋದು ಯಾರು ಅಂದರೆ ಯಾರೋ ಪರಿಚಯ ಇಲ್ಲ ಅದಿಲ್ಲ ಇದಿಲ್ಲ ಏನು ಕಡೆಗೆ ಇವನು ದುಡ್ಡು ದುಡ್ಡಾದರೂ ಜೀವ ಬದುಕಿಸ್ತದ ಇಲ್ಲ ಆನೆಯ ಬಲ ಯಾವ ರೀತಿ ಬರಲಿಲ್ಲ ನಮ್ಮ ದುಡ್ಡು ಆ ರೀತಿ ಬರೋಲ್ಲ ಎಲ್ಲ ದುಡ್ಡು ಗಂಟು ಮಾಡಿ ಗಂಟು ಕಟ್ಟಿ ಬಂತು ಇಟ್ಟಿದ್ದೇ ಬಂತು ಯಾವುದು ಬರುವುದಿಲ್ಲ ಇವನಿಗೆ ಗೊತ್ತಾಯಿತು ಇದ್ಯಾವುದು ನನ್ನೊಟ್ಟಿಗೆ ಬರುವುದಿಲ್ಲ ಆದರೆ ಪುಣ್ಯಾತ್ಮ ಈ ಗಜೇಂದ್ರ ಹಿಂದಿನ ಜನ್ಮದ ಸ್ಮರಣೆ ಇತ್ತು ಅದರಿಂದಾಗಿ ನನ್ನನ್ನು ಈಗ ರಕ್ಷಣೆ ಮಾಡುವುದು ಅಂತಿದ್ರೆ ಅದು ಕೇವಲ ಭಗವಂತ ಮಾತ್ರ ಇನ್ಯಾರೂ ಇಲ್ಲ ನಾರಾಯಣ ನಾಮ ನೆರೆ ಬಾಗೋದಲ್ಲದೆ ಆರು ಸಂಗಡ ಬಾಗೋರಿಲ್ಲ ಇದೇ ಕನಕದಾಸರು ಹೇಳುವಂಥದ್ದು ಯಾರು ಬರುವವರಿಲ್ಲ ಎಲ್ಲಿವರೆಗೆ ಅಂದರೆ ಅವರು ಬರ್ತಾರೆ ಇವರು ಬರ್ತಾರೆ ಎಲ್ಲರೂ ಎಲ್ಲಿವರೆಗೆ ತುಂಬ ಚಂದವಾಗಿ ಹೇಳ್ತಾರೆ ನೋಡಿ ಸುತ್ತಲೂ ನೆರೆದಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು ಯಾವಾಗ ಒಬ್ಬ ವ್ಯಕ್ತಿ ಪ್ರಾಣ ಬಿಟ್ಟ ಮುಂದಿನ ಕೆಲಸ ಏನು ಅಂದರೆ ಇವನನ್ನು ಯಾಕೆ ಹೊರಗೆ ಹಾಕೋದು ಯಾವಾಗ ಹೊರಗೆ ಹಾಕೋದು ಅಂತ ಹಿತ್ತಲ ಕಸಕ್ಕಿಂತ ಈ ದೇಹ ಎಷ್ಟು ಚಂದ ಕನಕದಾಸರು ಹೇಳ್ತಾರೆ ಅಂದರೆ ನಮ್ಮ ಮನೆ ಕಸವನ್ನಾದರೂ ಒಂದು ಗುಪ್ಪೆ ಮಾಡಿರ್ತೇವೆ ಹಾಗೆ ಗೊಬ್ಬರ ಗೊಬ್ಬರ ಆಗತ್ತೆ ಅಂತ ಗೊಬ್ಬರ ಆದಿತ್ತು ನಾಳೆ ತೋಟಕ್ಕೆ ಉಪಯೋಗಕ್ಕೆ ಬಂದಿತ್ತು ಅಂತ ಆದರೆ ಈ ದೇಹ ಯಾವುದಕ್ಕೆ ದಿನಾಗ್ಲೂ ಸೋಪ್ ಹಾಕಿ ಸೆಂಟ ಹಾಕಿ ಗಂಧ ಹಾಕಿ ಅದ ಹಾಕಿ ಉಪಚಾರ ಮಾಡ್ತಾ ಈ ದೇಹ ಸತ್ತ ಮೇಲೆ ಒಂದು ಗಳಿಗೆ ಇಟ್ಕೊಳ್ಳಲ್ಲ ಯಾವಾಗ ಹೊರಗೆ ಹಾಕೋದು ನೋಡೋದು ಯಾಕಂದರೆ ಒಂದು ದಿನ ಇಟ್ಟರೆ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಹೇಗೆ ಹೇಳ್ತಾರೆ ಹಿತ ಲ ಕಸಕ್ಕಿಂತ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯೋಳು ಬಿಸುಡುವರು ಆರು ಸಂಗಡ ಬುರಿಲ್ಲ ತಗೊಂಡೋಗಿ ಅಗ್ನಿಗೆ ಹಾಕ್ತಾರೆ ಅಲ್ಲಿ ಮುಗೀತು ಅವ್ರದ್ದು ನಮ್ಮದು ಸಂಬಂಧ ಮುಗಿತು ಅಲ್ಲಿ ಅವರವ್ರು ಅವರವ್ರ ಮನೆಗೆ ಹೋದರು ಅಂದರೆ ಅಬ್ಬಬ್ಬ ಅಂತ ಇವರು ಕಡೆವರೆಗೆ ಬಂದವರು ಬೆಳಗ್ಗೆ ಅಂದರೆ ಬೆಂಕಿಗೆ ಹಾಕಿ ಹೋಗುವವರು ಉಳಿದವರು ಅಲ್ಲಿವರೆಗೂ ಬರೋದಿಲ್ಲ ಆಸ್ಪತ್ರೆ ತನಕ ಮಾತ್ರ ಬರುವವರು ಕೆಲವರು ದುಡ್ಡಿರುವವರೆಗೆ ಮಾತ್ರ ಬರುವವರು ಇನ್ನು ಕೆಲವರು ಕೆಲಸ ಆಗುವವರೆಗೆ ಮಾತ್ರ ಬರುವವರು ಕಡೆಯವರೆಗೆ ಬಂದವರು ಅಷ್ಟಾದರೂ ಆಗ್ಬೋದು ಅಂತ ಆದರೆ ಅವರು ಅಷ್ಟೇ ಮಾಡಿ ಹೋಗೋದು ಆದರೆ ಇವನೊಬ್ಬನೇ ನಂತರ ಹೋಗೋದು ಏನಾದರೂ ಇವನು ಬಳಿ ಇತ್ತು ಅಂದರೆ ನಾರಾಯಣ ನಾಮ ನಿರೆ ಬಾಗೋದಲ್ಲದೆ ಆರು ಸಂಗಡ ಬಾಗೋರಿಲ್ಲ ತುಂಬ ಚಂದವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಗಜೇಂದ್ರನಿಗೆ ಹಾಗೆ ಆಯ್ತಂತೆ ನನ್ನನ್ನೇ ಈಗ ರಕ್ಷಣೆ ಮಾಡುವುದು ಅಂತಿದ್ರೆ ಈ ಬಂಧನದಿಂದ ಬಿಡಿಸ್ಬೋದು ಅಂತಿದ್ರೆ ಅದು ಕೇವಲ ದೇವರು ಮಾತ್ರ ಅಂತ ಹೇಳಿ ಆ ಭಗವಂತನಿಗೆ ಶರಣು ಹೊಕ್ಕಿದ್ನಂತೆ ಓಂ ನಮೋ ಭಗವತೆ ತಸ್ಮೈ ಯತ ಏತ ಚಿರ ಚಿರಾತ್ಮಕಂ ಬೀಜಾಯ ಪರೇಶಾಯ ಹಿ ಧೀಮಹೇ ನಾನು ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಯಾರಿಂದಾಗಿ ಇಡೀ ಈ ಜಗತ್ತು ನಿರ್ಮಾಣವಾಗಿದೆಯೋ ಯಾರು ಈ ಜಗತ್ತನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೋ ಯಾರು ಕಡೆಗೆ ಈ ಎಲ್ಲಾ ಜಗತ್ತನ್ನು ನುಂಗಿ ಹಾಕ್ತಾನೋ ಅಂತಹ ಭಗವಂತನನ್ನ ಸಮಸ್ತ ಯಾವತ್ತು ರಕ್ಷಣೆ ಮಾಡ್ತಾ ಇರುವಂತಹ ಭಗವಂತನನ್ನ ನಾನು ರಕ್ಷಣೆಯನ್ನು ನಮಸ್ಕಾರ ಮಾಡ್ತೇನೆ ತಸ್ಮೇ ನಮ್ಮ ಪರೇಶಾಯ ಬ್ರಹ್ಮಣೇ ಅನಂತ ಶಕ್ತಿ ಯಾರು ಏನೇನು ಒಳ್ಳೆ ಗುಣಗಳಿದೆಯೋ ಆ ಎಲ್ಲ ಗುಣಗಳಿಂದಲೂ ತುಂಬಿಕೊಂಡಿರುವವನು ಯಾರು ಅನಂತ ಶಕ್ತಿಯಿಂದ ಕೂಡಿದವನು ಅಂದರೆ ಯಾರ ಶಕ್ತಿಯನ್ನ ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ವೋ ಅಂಥ ಅನಂತ ಶಕ್ತಿಯಿಂದ ಕೂಡಿದವನು ಅರೂಪಾಯ ಉರು ರೂಪಾಯ ನಾವು ಎಣಿಸಿದ ರೂಪದಲ್ಲಿ ಇಲ್ಲದೆ ಇರುವವ ಜ್ಞಾನಾನಂದಾತ್ಮಕ ರೂಪದಲ್ಲಿರುವವ ನಾವೇನೋ ಒಂದು ಚಿತ್ರ ಬರೆದು ಇದೇ ದೇವರು ಅಂತ ಹೇಳ್ತೇವೆ ದೇವರ ಆ ರೀತಿ ಇಲ್ಲ ಚಿತ್ರ ಬರದಂತೆ ದೇವರಿಲ್ಲ ಚಿತ್ರದಲ್ಲಿ ಕಂಡಂತೆ ದೇವರಿಲ್ಲ ಮತ್ತೆ ದೇವರಿರುವುದು ಬೇರೆ ರೀತಿ ಆದರೆ ಅವನು ನಿರಾಕಾರ ಅಂತ ಹೇಳ್ಬೇಡಿ ಅವನಿಗೊಂದು ಆಕಾರ ಇದೆ ದೇವರಿಗೆ ಯಾವ ರೀತಿ ಆಕಾರ ಅಂದ್ರೆ ಭಕ್ತರು ಬಯಸಿದ ಆಕಾರದಲ್ಲಿ ಬರ್ತಾನೆ ಆದರೆ ಈ ದಡ್ಡದ ಬುದ್ಧಿ ಯಾವುದನ್ನು ತಿಳ್ಕೊಂಡಿದೆ ಇವತ್ತು ಆ ಆಕಾರ ಅಲ್ಲ ಯಾಕಂದ್ರೆ ಈ ದಡ್ಡ ಬುದ್ಧಿಗೆ ಯಾವ ಆಕಾರ ನೆನಪಿಗೆ ಬರ್ತದೆ ಅಂದ್ರೆ ಲೋಕದಲ್ಲಿ ನೋಡಿದ್ದೇ ಆಕಾರ ಯಾವ ರೀತಿ ಅಂದರೆ ಒಂದೊಮ್ಮೆ ಕೃಷ್ಣನಂತ ಯಾವುದಾದ್ರೂ ಸೀರಿಯಲ್ ನೋಡ್ಬಿಟ್ಟು ಟಿವಿಯಲ್ಲಿ ಅಂದರೆ ನಂತರ ಕಣ್ಮುಚ್ಚಿದ್ರೆ ಆ ಟೀರಿಯಲ್ ಸೀರಿಯಲಲ್ಲಿ ಯಾರು ಕೃಷ್ಣನ ಪಾರ್ಟ್ ಮಾಡಿದ್ದಾನೆ ಅವನೇ ನಮ್ಮ ಮುಂದೆ ಬಂದಿರೋದು ಅವನೇ ಕೃಷ್ಣ ನಮ್ಮ ಪಾಲಿಗೆ ಅವನು ಕೃಷ್ಣ ಅಲ್ಲ ಅವನು ಕೃಷ್ಣನ ಪಾರ್ಟ್ ಮಾಡಿದ ಅವನಷ್ಟೇ ಯಾಕಂದ್ರೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ ನಮಗೆ ಅಥವಾ ಯಾವನೊಬ್ಬ ಆರ್ಟಿಸ್ಟ್ ಚೆನ್ನಾಗಿ ಬರೀತಾನೊಂದು ಅದೇ ಕೃಷ್ಣ ಕಣ್ಮುಚ್ಚಿ ನಿಂದ್ರೆ ಅದೇ ಬರುವುದು ವಾಸ್ತವಿಕವಾಗಿ ದೇವರು ಈ ರೀತಿ ಇಲ್ಲ ದೇವರು ಬೇರೆ ರೀತಿ ಇದ್ದಾನೆ ಅಂತ ಈ ರೀತಿ ತಾನು ಆ ಭಗವಂತನನ್ನ ಚಿಂತನೆಯನ್ನ ಮಾಡ್ತಾ ತುಂಬಾ ಚೆಂದ ಕೆಲವು ಮಾತ ಹೇಳ್ತಾನೆ ಸವೈನ ದೇವಾಸುರ ಮರ್ತ್ಯ ನಂಡೋ ನಪು ಮಾನ ಜಂತು ನಾಯಂ ಗುಣ ಕರ್ಮ ನ ವಾಸನ್ ನಿಷೇಧ ಶೇಷೋ ಜಯತಾದ ಶೇಷ ದೇವರು ಯಾವ ರೀತಿ ಇದ್ದಾನೆ ಹಾಗಿದ್ರೆ ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ ದೇವರು ದೇವತೆಗಳ ಹಾಗೆ ಅಂತ ಲೆಕ್ಕಾಚಾರ ಮಾಡಬೇಡಿ ಅಲ್ಲ ಯಾಕಂದ್ರೆ ದೇವತೆಗಳು ಒಂದು ದಿನ ನಾಶವಾಗಿ ಹೋಗ್ತಾರೆ ದೇವರು ಯಾವತ್ತು ನಾಶ ಆಗದವ ಹಾಗಂತ ದೈತ್ಯರ ಹಾಗೆ ಕೆಟ್ಟವನು ಅಲ್ಲ ಮನುಷ್ಯರ ಹಾಗಂತೂ ಅಲ್ವೇ ಅಲ್ಲ ಪ್ರಾಣಿಗಳ ಹಾಗೆ ಅಯ್ಯೋ ಸುತರಾಮ್ ಅಲ್ಲ ನಾವು ಮತ್ಸ್ಯ ಕುರ್ಮಾ ವರಹ ಅಂತ ಹೇಳ್ತೇವೆ ಮತ್ಸ್ಯ ಅಂತ ಹೇಳಿದ್ರೆ ಮೀನು ತಿಳ್ಕೊಳ್ಬೇಡ್ರಿ ಮತ್ತೆ ಮೀನಿನ ಹಾಗೆ ರೂಪ ತೊಟ್ಟವ ಅಷ್ಟೇ ಕೂರ್ಮಾ ಅಂತ ಹೇಳಿದ್ರೆ ಆಮೆಯಿಂದ ತಿಳ್ಕೊಳ್ಬೇಡ್ರಿ ಆಮೆಯ ಹಾಗೆ ರೂಪ ತೊಟ್ಟವ ಯಾಕಂದ್ರೆ ಆಮೆಯಲ್ಲಿರುವ ದೋಷ ಅವನಲ್ಲಿಲ್ಲ ವರಾಹ ಅಂತೇಳಿದ್ರೆ ಹಂದಿಯಿಂದ ತಿಳ್ಕೊಳ್ಬೇಡ್ರಿ ದೇವರನ್ನ ಮತ್ತೆ ಹಂದಿಯ ಹಾಗೆ ರೂಪ ತೊಟ್ಟವ ದೇವರು ಅಂದರೆ ಹಂದಿಯಲ್ಲಿರುವ ದೋಷ ಇಲ್ಲ ದೇವರು ಹೀಗೆ ಅವನ ಪ್ರಾಣಿಯೂ ಅಲ್ಲ ಅಲ್ಲ ಕಡೆಗೆ ನಮ್ಮಲ್ಲಿ ಒಂದಿದೆ ಏನು ಅಂತ ಹೇಳಿದ್ರೆ ದೇವರು ಅಂದರೆ ಪುರುಷ ಅಂತ ಗಂಡು ಅಂತ ಅದಕ್ಕೂ ಹೇಳ್ತಾರೆ ನೋಡಿ ಅವನು ನ ಸ್ತ್ರೀ ನ ಷಂಡು ನಪುಮಾನ್ ನ ಜಂತು ಅವನು ಗಂಡು ಅಲ್ಲ ದೇವರು ಓಹೋ ದೇವರು ಗಂಡ ಅಲ್ವಾ ಹಾಗಿದ್ರೆ ದೇವರನ್ನು ಹೆಣ್ಣು ಅಂತ ಹೇಳೋಣ ನ ಸ್ತ್ರೀ ನ ಪುಮಾನ್ ಹೆಣ್ಣು ಅಲ್ಲ ಗಂಡು ಅಲ್ಲ ಅಲ್ಲ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ರೆ ಇನ್ನೇನು ಹಾಗಿದ್ರೆ ಮಧ್ಯದ ಹೇಳಿದ್ರೆ ನಮ್ಮಲ್ಲಿ ಈ ಶಿಖಂಡಿ ಅಂತ ಹೇಳ್ತಾರೆ ಅಂತದ ನ ಷಂಡ ಅದೊಂದು ಮೊದಲೇ ಅಲ್ಲ ಅಂತ ಹೇಳ್ತಾರೆ ಮತ್ತೇನು ದೇವರನ್ನು ಹೇಳೋದು ಹೆಣ್ಣು ಅಲ್ಲ ಅಂತ ಹೇಳ್ತೀರಿ ಗಂಡು ಅಲ್ಲ ಅಂತ ಹೇಳ್ತೀರಿ ಮತ್ತೇನು ಹೇಳೋಣ ದೇವರನ್ನ ಅಂತ ಹೇಳಿದರೆ ಎಲ್ಲವೂ ಹೌದು ಸ್ತ್ರೀ ಒಳಗೆ ಸ್ತ್ರೀಯಾಗಿ ಕೂತಿದ್ದಾನೆ ಭಗವಂತ ಪುರುಷನೊಳಗೆ ಪುರುಷನಾಗಿ ಕೂತಿದ್ದಾನೆ ಭಗವಂತ ಅದಕ್ಕೆ ದೇವರ ಸ್ತ್ರೀ ರೂಪವೂ ಇಲ್ಲವೇನು ಮೋಹಿನಿ ದೇವರ ಸ್ತ್ರೀ ರೂಪ ತಾನೇ ಅದು ಪುರುಷ ರೂಪವೂ ಇದೆ ಭಗವಂತನದ್ದು ಎಲ್ಲದರೊಳಗೂ ಎಲ್ಲವೂ ಕೂತಿದ್ದಾನೆ ಆದರೆ ಅದೇ ಅಲ್ಲ ದೇವರು ಬರೀ ಸ್ತ್ರೀ ಅಂತಾನೆ ಹೇಳ್ಬೇಡಿ ಮತ್ತೆ ರೂಪವೂ ಇದೆ ಬರೀ ಪುರುಷ ಅಂತಲೇ ಹೇಳಬೇಡಿ ಎಲ್ಲಿವರೆಗೆ ಅಂದರೆ ನೋಡಿ ನಮ್ಮ ಒಳಗೆ ಭಗವಂತನ ಸ್ತ್ರೀರೂಪ ರೂಪ ಎಷ್ಟುಂಟು ಹೇಳಿದ್ರೆ ಮೂವತ್ತಾರು ಸಾವಿರ ರೂಪ ಉಂಟು ಮೂವತ್ತಾರು ಸಾವಿರ ಸ್ತ್ರೀ ರೂಪ ಉಂಟು ನಮ್ಮ ಒಳಗೆ ಈ ದೇಹದೊಳಗೆ ಎಡಭಾಗ ಬಲಭಾಗದಲ್ಲಿ ಹಗಲು ರಾತ್ರಿಗಳಿಗೆ ಕಾರಣವಾಗಿರುವ ನಾಡಿಗಳಿದೆ ಒಳಗೆ ಆ ನಾಡಿಗಳೊಳಗೆ ಕೂತಿರುವಂತಹ ದೇವರ ರೂಪ ಇದು ಉಪನಿಷತ್ತು ಹೇಳುವಂಥದ್ದು ಅದರಿಂದ ದೇವರನ್ನು ಹೀಗೆ ಅಂತ ಹೇಳಬೇಡಿ ಮತ್ತೆ ದೇವರ ಗುಣವೋ ಕರ್ಮವೋ ಏನೂ ಅಲ್ಲ ಮತ್ತೇನು ಅಂದರೆ ದೇವರ ಇಷ್ಟೇ ಹೇಳ್ಬೋದು ಬಹಳ ಚಂದ ಆ ಗಜೇಂದ್ರ ಚಿಂತನೆ ಮಾಡ್ತಾ ನೋಡಿ ಇದನ್ನು ಉಪನಿಷತ್ತು ಬಹಳ ಸ್ಪಷ್ಟ ಹೇಳ್ತಾರೆ ಏನು ಅಂತೇಳಿದ್ರೆ ಸ ಏಷ ಆತ್ಮ ನೇತಿ ನೇತಿ ದೇವರು ಏನು ಹೇಳಿದ್ರೆ ಅದು ಹಾ ಹಾ ಅದಲ್ಲ ಇದು ಹಾ ಹಾಂ ಇದಲ್ಲ ಮತ್ತೇನು ದೇವರು ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಅಂತ ನಾವು ಎಲ್ಲವನ್ನು ನಿಷೇಧ ಮಾಡ್ಕೊಂಡು ಬಂದರೆ ಕಳೆಗೆ ಏನು ಉಳಿತದೋ ಅದೇ ದೇವರು ಅಂತೇಳಿದರೆ ನಮ್ಮ ತಲೆಗೆ ಎಟುಕದ್ದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ದೇವ್ರು ಏನು ಅಂತೇಳಿದರೆ ನಮ್ಮ ತಲೆಗೆ ಎಟುಕದ್ದು ವಸ್ತುವೇ ದೇವರು ನಮಗೆ ಅನುಭವಕ್ಕೆ ಬರದ ವಸ್ತುವೇ ದೇವರು ಯಾವುದು ಆನಂದ ಇವತ್ತು ಆನಂದ ಅಂದ್ರೆ ಏನಂತ ಗೊತ್ತಿದೆಯಾ ನಮಗೆ ಗೊತ್ತಿಲ್ಲ ಮತ್ತೆ ಏನನ್ನ ಆನಂದ ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ ಇವತ್ತು ನಿಜವಾದ ಆನಂದ ನಮಗೆ ಗೊತ್ತಿಲ್ಲ ಇವತ್ತು ಯಾವ ರೀತಿ ಅಂದರೆ ಒಬ್ಬ ಕುಡಿತಾ ಇದ್ದಾನೆ ಈ ಅಶ್ವತ್ಥಾಮನ ಕತೆ ನಮ್ಮದಾಗಿದೆ ಅಷ್ಟೇ ದುರ್ಯೋಧನ ಪ್ರತಿದಿನ ಮಧ್ಯಾಹ್ನ ಹೋಗ್ತಾ ಇದ್ನಂತೆ ಆಟ ಆಡಿದ ಮೇಲೆ ಹಾಲು ಕುಡಿಲಿಕ್ಕೆ ಅಂತ ಅಶ್ವತ್ಥಾಮನ ಮನೆಗೆ ಹೋಗಿ ಅಮ್ಮ ನಂಗೆ ಹಾಲು ಕೊಡು ಅಂತ ಹೇಳ್ತಾ ಇದ್ದ ಅವನ ಅಮ್ಮ ಬಡವಳು ಕೃಪಿ ಮನೆಯಲ್ಲಿ ಏನೂ ಗತಿ ಇಲ್ಲ ಹಾಲಲ್ಲಿಂದ ತರಬೇಕವಳು ಇನ್ನೊಂದೇನಂದ್ರೆ ದ್ರೋಣಾಚಾರ್ಯರು ಯಾರ ಹತ್ರ ಏನೂ ತಗೊಳೋದವರು ಸಿಲೋಂಚ ವೃತ್ತಿಯಲ್ಲಿರುವವರು ಕಡೆಗೆ ಅವನ ತಾಯಿ ಏನು ಮಾಡ್ತಾ ಇದ್ಲು ಅಂದರೆ ನೀರಿಗೆ ಹಿಟ್ಟು ಬೆರೆಸ್ತಾ ಇದ್ಲಂತೆ ಹಿಟ್ಟು ಬೆರೆಸಿ ಬೆಳ್ಳಗಾಗ್ತಾ ಇತ್ತಲ್ವ ನೋಡು ಮಗು ಹಾಲು ಅಂತ ಕೊಡ್ತಾ ಇದ್ದ ಕುಡಿತಾ ಇದ್ದ ದುರ್ಯೋಧನ ತಾನು ಕೇಸರಿ ಹಾಕಿದ ಹಾಲನ್ನೆಲ್ಲ ಕುಡ್ಕೊಂಡು ಬಂದು ಹೇ ನಾನು ಹಾಲು ಕೊಡಿದೆ ಅಂದರೆ ಅಶ್ವಥಾಮನ ಹೇಳಿದ ನಾನು ಹಾಲು ಕುಡ್ಕೊಂಬಂದೆ ಅಂತ ಅಂತ ಹೇಳಿದ್ರೆ ನೋಡಿ ಅವನಿಗೆ ಹಾಲು ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅದರಿಂದಾಗಿ ಬೆಳ್ಳಗಿರುವುದೇ ಹಾಲು ಅಂತ ಅಲ್ಲ ಇವತ್ತು ಅದೇ ರೀತಿ ಪುಡಿ ಹಾಲು ಮಾಡ್ತೇವಲ್ವ ಅಶ್ವತ್ಥಾಮೆ ಇವತ್ತು ಮಾಡು ಎಲ್ಲವೂ ಕೂಡ ಆದ್ರೆ ಇನ್ನು ಮುಂದೆ ಮಕ್ಕಳಿಗೆ ಅದೇ ಇರ್ಬೋದು ಪುಡಿ ಹಾಲೆ ಅಶ್ವತ್ಥಾಮನ ಹಾಲೆ ಒಂದು ದಿನ ನಿಜವಾಗಿ ಹಾಲನ್ನು ಕುಡಿಸಿಬಿಟ್ಟ ಅಶ್ವತ್ಥಾಮ ಇವನು ದುರ್ಯೋಧನ ಯಾಕಂದ್ರೆ ಅವನಿಗೆ ಎಲ್ಲ ಇವನು ಬಡವ ಹಾಲಿನ ರುಚಿ ಗೊತ್ತಿಲ್ಲ ಆದ್ರೆ ನಮ್ಮ ಮುಂದೆ ಬಾರಿ ಕೊಚ್ಕೊಳ್ತಾನೆ ನಾನು ಹಾಲು ಕುಡಿದು ಬಂದೆ ಹಾಲು ಕುಡಿದು ಬಂದೆ ಅಂತ ಒಂದು ದಿನ ತಾನು ಕರ್ಕೊಂಡು ಹೋಗಿ ನಿಜವಾದ ಹಾಲನ್ನು ಕುಡಿಸಿದ ಅವನಿಗೆ ಮಾರನೇ ದಿನ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ ಅಮ್ಮ ಹಿಟ್ಟು ಕದರೆ ಕೊಟ್ಟರೆ ಇದು ಹಾಲಲ್ಲ ಅಂದರೆ ನೋಡಿ ಹಾಲಿನ ಪರಿಚಯ ಆಗುವವರೆಗೆ ಹಿಟ್ಟರು ಕದ್ರೆ ಕೊಟ್ಟದೇ ಹಾಲು 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 ಅಂತ ಕುಡಿತಾ ಇದ್ದ ನಿಜವಾಗಿ ಹಾಲು ಕುಡಿದ ಮೇಲೆ ಇದು ಹಿಟ್ಟು ಕದ್ರೆ ಕೊಟ್ಟದ್ದು ನನಗೆ ಬೇಡ ನನಗೆ ಗಲಾಟೆ ಗಲಾಟೆಯೋ ಗಲಾಟೆ ಮತ್ತೆ ದ್ರೋಣಾಚಾರ್ಯರು ಹಸು ಹುಡ್ಕೊಂಡು ಹೊರಡ್ತಾರೆ ಮಗನಿಗೊಂದು ಹಾಲು ಬೇಕು ಹಾಗೆ ನಮಗೆ ಆನಂದ ಅಂದರೆ ಏನೊಂದನೆ ಗೊತ್ತಿಲ್ಲ ಅದಕ್ಕಿವತ್ತು ಏನನ್ನೂ ಆನಂದ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಆ ಆನಂದ ಏನು ಅದೇ ದೇವರು ಅದು ಈ ಜಗತ್ತಿನಲ್ಲಿ ನೀವು ಏನು ಹೆಣಗಾಡಿದರೂ ಸಿಗೋದಲ್ಲ ಅದು ಮತ್ತೆ ಒಳಗಿನ ಭಗವಂತನ ಅನುಗ್ರಹದಿಂದ ದೊರೆಯುವಂಥದ್ದು ಆನಂದ ಅದೇ ದೇವರು ಈ ರೀತಿ ತಾನು ಹೇಳ್ತಾ ಏ ಭಗವಂತ ನಾನು ನಿನ್ನತ್ರ ಪ್ರಾರ್ಥನೆ ಮಾಡ್ತೇನೆ ಏನು ಅಂದರೆ ಈ ಮೊಸಳೆಯಿಂದ ಬಿಡಿಸುವಂತಲ್ಲ ಎಷ್ಟು ಚಂದವಾದ ಪ್ರಾರ್ಥನೆ ಅವನದ್ದು ಅಂತ ನಾ ಎಂ ಜಿ ಮುಯಾ ವಿಷೇನಾ ಅಂತರ್ಬಹಿಶ್ಚಾವೃತ ಏ ಭಯೋನ್ಯಾ ಹೇ ದೇವರೇ ಈ ಮೊಸಳೆಯಿಂದ ಬಿಡಿಸಿದೆ ಅಂತೇಳಿದರೆ ಇನ್ ಎಷ್ಟು ಮೊಸಳೆಗಳು ನನಗೆ ಹಿಡಿಯಲಿಕ್ಕಿದೆಯೋ ಯಾಕಂದರೆ ಈ ಬದುಕಿನಲ್ಲಿ ರಾಗ ದ್ವೇಷ ಕಷ್ಟ ನಷ್ಟ ಒಂದೊಂದು ಮೊಸಳೆ ನಮ್ಮನ್ನು ಹಿಂಡಿ ಹಿಂಡಿ ಹಾಕುವಂಥದ್ದು ಅದರಿಂದಾಗಿ ನಾನು ನಿನ್ನಿಂದ ಬಯಸ್ತಾ ಇದ್ದೇನೆ ಏನು ಅಂತೇಳಿದರೆ ನನಗೆ ಈ ಸಂಸಾರವೆಂಬ ಮೊಸಳೆಯಿಂದಲೇ ಬಿಡುಗಡೆಗೊಳಿಸು ಅಂದರೆ ನನಗೆ ಒಮ್ಮೆ ನೀನು ಮೊಸಳೆಯಿಂದ ಬಿಡಿಸಿದೆ ಅಂತ ಹೇಳಿದ್ರೆ ಇನ್ಯಾವತ್ತೂ ನನಗೆ ಸಿಕ್ಕ ಸಿಕ್ಕಾಕೊಳ್ಬಾರದು ನಾನು ಸಂಸಾರದಲ್ಲಿ ಅದರಿಂದಾಗಿ ಈ ಸಂಸಾರ ಬಂಧನದಿಂದ ನಾನು ಬಿಡುಗಡೆಯನ್ನು ಬಯಸ್ತಾ ಇದ್ದೇನೆ ಹೊರತು ಈ ಮೊಸಳೆಯ ಬಂಧನದಿಂದಲ್ಲ ಯಾಕಂದರೆ ಇದರಿಂದ ಬಿಡಿಸಿದ್ರು ನಾನು ಮತ್ತೆ ಆಗಿ ಬದುಕುವುದು ಆನೆಯಾಗಿ ಆನೆಯಾಗಿ ಅಂತ ಹೇಳಿದ್ರೆ ಕೇಳೋರಿಲ್ಲ ಹೇಳೋರಿಲ್ಲ ಜ್ಞಾನ ಮೊದಲೇ ಇಲ್ಲ ನಮ್ಮ ಹಾಗೆ ನಾವು ಇದಕ್ಕೆ ಏನು ಹೇಳ್ತೇವೆ ಅಂದರೆ ನಿರಂಕುಶ ಸ್ವಭಾವ ಅಂತ ಹೇಳ್ತೇವೆ ನಿರಂಕುಶ ಸ್ವಭಾವ ಅಂದರೆ ಕೇಳುವವರು ಹೇಳುವವರು ಇಲ್ಲದೆ ಬದುಕ್ತಾ ಇರೋದು ಖುಷಿ ಬಂದಾಗ ಬದುಕ್ತಾ ಇರೋದು ಯಾವುದೇ ಕಟ್ಟು ಬಂಧನ ಇಲ್ಲ ಹಿಂದಿನವರು ಅದಕ್ಕೆ ಒಂದು ಕಟ್ಟು ಬಂಧನ ಹಾಕಿದರು ಶಾಸ್ತ್ರದ ಚೌಕಟ್ಟು ಹಾಕಿಟ್ರು ನೋಡು ಅದರೊಳಗೆ ನೀನು ಹೋಗು ನಿನಗೆ ಒಳ್ಳೇದಾಗತ್ತೆ ಅಂತ ನಾವೆಲ್ಲ ಮೀರಿಬಿಟ್ಟಿದ್ದೇವೆ ಇವತ್ತು ಅದಕ್ಕಾಗಿ ಇಷ್ಟ ಬಂದಾಗ ಹೋಗಿ ಏನೋ ಗುಂಡಿಗೆ ಬೀಳೋದು ಆನೆಗಳು ಯಾವ ರೀತಿ ಎಷ್ಟ ಎದ್ವಾ ತದ್ವಾ ಹೋಗಿ ಕೆಡ್ಡ ಗುಂಡಿಗೆ ಬೀಳ್ತವೆ ಆ ರೀತಿ ನಾವು ಬಿದ್ದು ಬೀಳ್ತೇವೆ ಈ ರೀತಿ ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ ಅನನ್ಯವಾಗಿ ಗಜೇಂದ್ರ ಯಾವಾಗ ಗಜೇಂದ್ರ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ ಸ್ವಾರಸ್ಯ ಏನಂದ್ರೆ ಯಾವ ದೇವರು ಅಂತ ಹೇಳಿಲ್ಲ ಅಂದ್ರೆ ನೋಡಿ ಯಾವ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೋ ಸಂಹಾರ ಮಾಡ್ತಾನೋ ರಕ್ಷಣೆ ಮಾಡ್ತಾನೋ ಗುಣಪೂರ್ಣನಾಗಿದ್ದಾನೋ ಅನಂತ ಶಕ್ತಿಯಿಂದ ಕೂಡಿದವನಾಗಿದ್ದಾನೋ ಯಾರು ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ ಅದಲ್ಲ ಇದಲ್ಲ ಯಾರು ಆನಂದಪೂರ್ಣನಾಗಿದ್ದಾನೋ ಅಂತಹ ದೇವರಿಗೆ ನಾನು ಶರಣು ಹೊಂದಿದ್ದೇನೆ ಯಾರು ಇದು ವಿಷ್ಣುವು ಶಿವನೋ ಬ್ರಹ್ಮನೋ ಇಂದ್ರನೋ ಅವರು ಇವರು ಯಾರು ಒಂದೇ ಹೇಳಿಲ್ಲ ಭಾಗವತ ಹೇಳುತ್ತದೆ ಯಾವಾಗ ಈ ರೀತಿ ತಾನು ಪ್ರಾರ್ಥನೆಯನ್ನ ಮಾಡಿದ ಆಗ ಬ್ರಹ್ಮಾದಯೋ ದಯೋ ವಿವಿಧ ಲಿಂಗಭಿಮಾ ವಿಧಾಭಿಮಾನ ನೈತೆ ಯದೋಪಸೃಪುಹು ಚತುರ್ಮುಖ ಬ್ರಹ್ಮ ಶಿವ ಇಂದ್ರ ಇವ್ರು ಯಾರು ಬರಲಿಲ್ವಂತೆ ಅಲ್ಲ ವಾಸ್ತವಿಕವಾಗಿ ಇವರಲ್ಲಿ ಎಲ್ಲ ಗುಣಗಳಿದ್ರೆ ಬರ್ಬೋದಿತ್ತಲ್ವಾ ಅವರೇನು ತಿಳ್ಕೊಂಡು ಅಂದರೆ ನಮಗಿವನು ಹೊಗಳಿದ್ದಲ್ಲ ಅಂತ ಯಾಕಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡುವವ್ರ ನಾವಲ್ಲ ಅಂತ ಸುಮ್ಮನೆ ಕೂತರಂತೆ ಆಗ ಎದ್ದವ ವಿಷ್ಣುವೆ ಯಾಕಂದರೆ ವಿಷ್ಣುವಿನಲ್ಲಿಯೇ ಎಲ್ಲ ಗುಣಗಳು ಇರುವಂಥ ಅವನು ಎದ್ನಂತೆ ಭಗವಂತ ತಾನು ವೈಕುಂಠ ಲೋಕದಲ್ಲಿದ್ದವನು ತಂ ತದ್ಗದಾರ್ಥ ಮುಪಲಭ್ಯ ಜಗನ್ ನಿವಾಸ ಸ್ತೋತ್ರ ನಿಶಮ್ಯ ದಿವಿಜಯ್ ಸಹ ಸಂಸ್ತು ಬದ್ಭಿ ಭಗವಂತ ತಾನು ಎದ್ದು ಚಂದೋಮಯೇನ ಗರುಡೇನ ಸಮಖ್ಯಮಾನಹ ಗರುಡನ ಮೇಲೆ ಏರಿದ್ದಂತೆ ಗರುಡನ ಮೇಲೆ ಕೂತುಕೊಂಡು ಅದು ಎಂಥ ಗರುಡ ಅಂದ್ರೆ ವೇದಮಯವಾದ ಗರುಡ ಅಂತ ಹೇಳ್ತಾರೆ ಅಂದ್ರೆ ಭಗವಂತ ಯಾವತ್ತು ವೇದದ ಈ ಗರುಡನ ಮೇಲೆ ಕೂತು ಬರ್ತಾನೆ ಅಂದ್ರೆ ಏನರ್ಥ ಅಂದ್ರೆ ವೇದದ ಮೂಲಕ ನಮಗೆ ತಿಳಿಯಲು ಬರ್ತಾನೆ ಅಥವಾ ವೇದದ ಅರ್ಥವಾಗಿರುವಂತಹ ಭಾಗವತ ಮಹಾಭಾರತ ರಾಮಾಯಣ ಭಗವದ್ಗೀತೆ ಮುಂತಾದವುಗಳ ಮೂಲಕ ನಮ್ಮ ಹತ್ತಿರ ಬರ್ತಾನೆ ದೇವರು ಅಂತ ಅದು ಗರುಡನ ಮೇಲೇರಿ ಬಂದ ಹಾಗೆ ಬರ್ಲಿಕ್ಕಾಗಲಿಲ್ವಾ ಅಂದರೆ ಭಕ್ತನಿಗೋಸ್ಕರ ನಾನು ಯಾವ ರೀತಿ ವೇಗವಾಗಿ ಬರ್ತೇನೆ ಅಂತ ತಿಳಿಸಲಿಕ್ಕೋಸ್ಕರ ಗರುಡನ ಮೇಲೇರಿ ಬಂದಂತೆ ಚಕ್ರಹಿದೋ ಯಗಮದಾಶು ಯಥೋಗದೇಂದ್ರ ಎಲ್ಲಿ ಗಜೇಂದ್ರ ಇದ್ದ ಅಲ್ಲಿಗೆ ಬಂದ ಬರಬೇಕಾದ್ರೆ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರಂತೆ ಇದು ಯಾವ ದೇವರು ಬಂದದ್ದು ಅಂದರೆ ಇವನೇ ತಾಪಸ ತಾಪಸ ರೂಪಿ ಭಗವಂತ ಬಂದದ್ದು ತಾನು ಗರುಡನ ಮೇಲೆ ಕೂತ್ಕೊಂಡವನಾಗಿ ಎಲ್ಲರೂ ದೇವತೆಗಳು ಇದ್ದರಂತೆ ಆಗ ಸೋಂತ ಸರಬಲೇನ ಗೃಹೀತ ಆರ್ತು ದೃಷ್ಟ ಗರುತ್ಮತಿ ಹರಿಂ ಖ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಯಾವಾಗ ಭಗವಂತ ದೂರದಲ್ಲಿ ಬರ್ತಾ ಇದ್ದಾನೆ ಈ ಗಜೇಂದ್ರ ತಾನು ನೋಡಿದ್ನಂತೆ ದೂರದಲ್ಲಿ ಓ ನನಗೋಸ್ಕರ ದೇವರು ಬರ್ತಾ ಇದ್ದಾನೆ ನನ್ನನ್ನು ಉದ್ದಾರ ಮಾಡಲಿಕ್ಕೋಸ್ಕರ ಭಗವಂತ ಬರ್ತಾ ಇದ್ದಾನೆ ದೃಷ್ಟ್ವಾ ಗರುತ್ಮತಿ ಹರಿಂ ಖ ಉಪಾತ್ಯ ಚಕ್ರಂ ಕೈಯಲ್ಲಿ ಚಕ್ರ ಹಿಡ್ಕೊಂಡಿದ್ದಾನಂತೆ ಭಗವಂತ ಅದನ್ನು ನೋಡಿದ್ನಂತೆ ಅಯ್ಯೋ ದೇವರಿಗೆ ಏನು ಕೊಡಬೇಕು ಏನು ಕೊಡಬೇಕು ಯಾಕಂದ್ರೆ ನೋಡಿ ಯಾವತ್ತು ದೇವರು ಬಂದಾಗ ಬರಿಗೈಯಲ್ಲಿ ಇರಬಾರ್ದಂತೆ ಅದಕ್ಕೋಸ್ಕರವೇ ಹಿಂದಿನವರ ನಿಯಮ ಏನು ದೇವರ ಬಳಿ ಗುರುಗಳ ಬಳಿ ರೋಗಿಗಳ ಬಳಿ ಹೋಗಬೇಕಾದ್ರೆ ಬರಿಗೈ ಎಲ್ಲಿ ಹೋಗಬಾರ್ದು ಅಂತ ಏನಾದರೂ ತೊಗೊಂಡು ಹೋಗಬೇಕು ಅಂತ ಅದಕ್ಕೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹಣ್ಣು ಕಾಯಿ ಬರೋದು ಗುರುಗಳ ಬಳಿ ಹೋಗಬೇಕಾದ್ರೆ ಹಣ್ಣು ಹಿಡ್ಕೊಂಡು ಹೋಗೋದು ಏನಾದರೂ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಹಣ್ಣು ಇಟ್ಕೊಂಡು ಹೋಗೋದು ಹೊರತು ಬರೀ ಕೈಯಲ್ಲಿ ಹೋಗಬಾರದು ಇವನು ನೋಡ್ತಾನೆ ಸಾಕ್ಷಾತ್ ಭಗವಂತ ಬರ್ತಾ ಇದ್ದಾನೆ ಇವನಿಗೇನು ಕೊಡೋದು ತಾನು ನೋಡಿದಂತೆ ನೋಡಿದ್ದಂತೆ ಅಲ್ಲೊಂದು ಕಮಲ ಅರಳಿ ನಿಂತಿತ್ತಂತೆ ನೋಡಿ ಉತ್ಕ್ಷಿಪ್ಯ ಸಾ ಅಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ತುಂಬ ಚಂದವಾಗಿ ಭಾಗವತ ವರ್ಣನೆ ಮಾಡ್ತದೆ ಈಗಾಗಲೇ ಸಾವಿರಾರು ವರ್ಷ ಕಳೆದೋಗಿದೆ ಮೈಯಲ್ಲಿ ಒಂದು ಚೂರು ಶಕ್ತಿ ಇಲ್ಲ ಯೋಚನೆ ಮಾಡಿ ಒಂದು ಕಮಲ ಕೀಳಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಕಷ್ಟದಿಂದ ಕಿತ್ತಂತೆ ಕಿತ್ತು ಎಷ್ಟು ಸಾಧ್ಯ ಉಂಟು ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಸೊಂಡಿಲನ್ನು ಮೇಲಕ್ಕೆ ಅಂತ ಅಂತೇಳಿದರೆ ಇದೆಲ್ಲ ನಾವು ಚಿತ್ರದಲ್ಲಿ ನೋಡಬೇಕಾದ್ರೆ ಒಳ್ಳೆ ದಷ್ಟ ಪುಷ್ಟ ಇರ್ತದೆ ಆನೆ ಆ ಆನೆ ಮೇಲಕ್ಕೆ ಆ ರೀತಿಯಲ್ಲ ಇದು ಉತ್ಸವದಲ್ಲಿ ಬರುವ ಆನೆ ಅಲ್ಲ ಇದು ಮತ್ತೆ ಅತ್ಯಂತ ಕಷ್ಟದಿಂದ ಎಲುಬಿನ ಹಂದರವಾಗಿರುವ ಆನೆ ಅದು ಕಷ್ಟದಿಂದ ಮೇಲೆ ಕೆತ್ತಿದಂತೆ ಅದಕ್ಕೆ ಕೃಶ್ರಾತ್ ಅಂತ ಹೇಳ್ತಾರೆ ಮಹಾಳ ಅಂದರೆ ದೇವರಿಗೋಸ್ಕರ ನೋಡಿ ಭಗವಂತ ಬಂದಿದ್ದಾನೆ ಅದಕ್ಕೋಸ್ಕರ ತಾನು ಆ ಕಮಲವನ್ನು ಮೇಲಕ್ಕೆ ಎತ್ತಿ ಕೂಗಿತಂತೆ ಇನ್ನೇನು ಮಂತ್ರ ಎಲ್ಲಿಗೆ ಬರುತ್ತೆ ಅದಕ್ಕೆ ಆನೆ ತಾನೇ ಆದರೆ ತನಗೆ ಎಷ್ಟು ಕಂಠ ಇದೆಯೋ ಆ ಎಲ್ಲವನ್ನು ಒಟ್ಟು ಸೇರಿಸಿ ಪ್ರಾಣ ಹೋದರೆ ಹೋಗಲಿ ಇಂಥ ಈ ರೀತಿ ಇರಬೇಕಂತೆ ನಾವೇನು ಅಂದರೆ ಎಷ್ಟು ಸಾಧ್ಯ ಉಂಟಷ್ಟು ದೇಹ ಸಾಕುವುದು ದೇಹ ಸಾಕುವುದು ದೇಹ ಸಾಕುವುದು ಯಾಕೆ ನಾಳೆ ಬೆಂಕಿಗೆ ಹಾಕಲಿಕ್ಕೆ ಇನ್ಯಾವುದಕ್ಕೂ ಅಲ್ಲ ನಿಜವಾಗಿಯೂ ಕೂಡ ದೇವರಿಗೋಸ್ಕರ ದೇಹವನ್ನು ಹೇಗೆ ನಾವು ಅರ್ಪಣೆ ಮಾಡಬೇಕು ಅಂತ ಗಜೇಂದ್ರ ತೋರಿಸಿಕೊಡ್ತಾನೆ ಆ ಕಮಲ ಹಿಡ್ಕೊಳ್ತಂತೆ ಕಟ್ಟಿ ಕೂಗಿತಂತೆ ತಾನು ದೇವರನ್ನು ನೋಡಿ ಆದರೆ ಆ ಕೂಗಿನಲ್ಲಿ ಏನು ಅರ್ಥ ಇತ್ತು ಹೇಳಿದ್ರೆ ನಾರಾಯಣ ಗುರು ಭಗವನ್ ನಮಸ್ತೆ ಅವರಿಗೆ ಇದ್ದದ್ದು ಆ ಕಂಠದಲ್ಲಿ ಓ ದೇವರೇ ಇಡೀ ಜಗತ್ತಿನ ಒಡೆಯನೇ ನಿನಗೆ ನಾನು ನಮೋ ನಮಃ ಹೇಳ್ತಾ ಇದ್ದೇನೆ ಅಂತ ಹೇಳಿ ತಾನು ಎತ್ತಿತಂತೆ ಭಗವಂತ ನೋಡಿ ಈ ಭಕ್ತಿಯನ್ನು ಮೆಚ್ಚುತ್ತಾನೆ ಭಗವದ್ಗೀತೆಯಲ್ಲಿ ಹೇಳುವುದೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯತ್ ನೀನು ಏನು ಕೊಡ್ತೀಯಾ ಅಂತ ಮುಖ್ಯ ಅಲ್ಲ ನನಗೆ ಹೇಗೆ ಕೊಡ್ತೀಯಾ ಅನ್ನುವುದು ಮುಖ್ಯ ಗಜೇಂದ್ರ ಒಂದು ಹೂವಿನಿಂದ ದೇವರನ್ನು ಒಲಿಸ್ಕೊಂಡ ಇನ್ನೇನು ಅದೇ ರೀತಿ ಆದರೆ ಆ ಒಂದು ಹೂ ಕೊಡಬೇಕಾದ್ರೆ ಎಷ್ಟು ಭಕ್ತಿ ಇತ್ತು ಅವನಲ್ಲಿ ಭಗವಂತನಲ್ಲಿ ಭಗವಂತನಾದರೂ ಕೂಡಲೇ ಬಂದಂತೆ ಬಂದು ತಾನು ತಂವೀಕ್ಷ ಪೀಡಿತ ಮಜಹ ಸಹಸಾವತೀರ್ಯ ಸಗ್ರಾಹ ಮಾಶು ಸರಸೃಪಯೋಜ್ಯ ಗ್ರಾಹಾತ್ ಗ್ರಾಹಾತ್ಪಾಟಿತ ಮುಖಾಧರಿಣಾ ಗಜೇಂದ್ರಂ ಸಂಪಕ್ಷ್ಯತಾಂ ಹರಿರಮೋ ಮುದುಶ್ರಿಯಾಣ ಭಗವಂತ ಕೂಡಲೇ ನೋಡಿದ್ನಂತೆ ನೋಡಿ ತಾನು ತನ್ನ ಚಕ್ರವನ್ನು ಬಿಟ್ಟನಂತೆ ಬಿಟ್ಟು ಆ ಮೊಸಳೆಯನ್ನು ತುಂಡು ಮಾಡಿ ಹಾಕಿದ್ನಂತೆ ಗಜೇಂದ್ರನನ್ನ ತನ್ನ ಅಮೃತಮಯವಾದ ಹಸ್ತದಿಂದ ಸ್ಪರ್ಶ ಮಾಡಿದ್ನಂತೆ ಸ್ಪರ್ಶ ಮಾಡಿದ ಕೂಡಲೇ ಆ ಗಜೇಂದ್ರ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದ ನಾನು ಮೊಸಳೆಯಿಂದ ಬಿಡಿಸುವಂತನೇ ನನ್ನ ಕೇಳುವುದಲ್ಲ ಈ ಸಂಸಾರದಿಂದಲೇ ನನ್ನನ್ನು ಬಿಡಿಸುವಂಥ ಆ ಅನುಗ್ರಹ ಆಗಿತ್ತು ಎಲ್ಲಿವರೆಗೆ ಅಂದ್ರೆ ನೋಡಿ ಭಾಗವತ ಬಹಳ ಸ್ಪಷ್ಟ ಹೇಳುತ್ತದೆ ಆನೆಗೆ ಮಾತ್ರ ಅನುಗ್ರಹ ಆದದ್ದಲ್ಲವಂತೆ ಆನೆ ಕಾಲಿಡಿದ ಮೊಸಳೆಗೂ ಅನುಗ್ರಹ ಮಾಡಿದಂತೆ ಭಗವಂತ ಅದನ್ನು ಕೂಡ ಬಿಡುಗಡೆ ಯೋಸೋ ಗ್ರಾಹಸ್ಥ ವೈ ಪರಮಾಶ್ಚರ್ಯ ರೂಪದೃಕ್ ಮುಕ್ತೋ ದೇವಲ ಶಾಪೇನ ಊಹು ಗಂಧರ್ವ ಸತ್ತಮಃ ಆ ಮೊಸಳೆ ಮತ್ಯಾರೋ ಅಲ್ಲ ಹೂಹು ಎನ್ನುವಂತಹ ಗಂಧರ್ವ ದೇವಲರ ಶಾಪದಿಂದಾಗಿ ಮೊಸಳೆ ಆಗಿದ್ದ ಈಗ ಯಾವಾಗ ಭಗವಂತ ಅವನನ್ನು ತುಂಡು ಮಾಡಿದ ಆಶ್ಚರ್ಯಕರವಾದ ರೂಪವನ್ನು ಧರಿಸಿದವನಾಗಿ ಭಗವಂತನಿಗೆ ತಾನು ನಮಸ್ಕಾರ ಮಾಡ್ತಾ ಮೇಲೆ ನೋಡಿ ಗಮನಿಸಬೇಕಾದದ್ದು ಯಾವತ್ತು ಭಕ್ತರ ಪಾದವನ್ನು ಗಟ್ಟಿ ಇಡಬೇಕಂತ ತೆಗೆದು ಒದ್ರು ಬಿಡಬಾರ್ದಂತೆ ಮೊಸಳೆ ಅದಕ್ಕೆ ಅವನದ್ದೇ ಕಾಲಿಡುತ್ತದ್ ಗಜೇಂದ್ರನಂತೆ ಏನು ಮಾಡಿದರೂ ಬಿಡಲಿಲ್ಲ ಎಷ್ಟೇ ಅವನು ಪ್ರಯತ್ನ ಪಟ್ರೂ ಬಿಡಲೇ ಇಲ್ಲ ಅದಕ್ಕಾಗಿಯೇ ಭಗವಂತ ಗಜೇಂದ್ರನೊಟ್ಟಿಗೆ ಈ ಮೊಸಳೆಯನ್ನು ಕೂಡ ತಾನು ಮುಕ್ತನನ್ನಾಗಿ ಮಾಡಿದ ಕಾರಣ ಏನಂದರೆ ಇದು ಗ ಭಾಗವತದಲ್ಲಿ ಬರುವುದಿಲ್ಲ ಬೇರೆ ಪುರಾಣದಲ್ಲಿ ಬರ್ತದೆ ಏನಂದರೆ ಪದ್ಮ ಪುರಾಣದಲ್ಲಿ ಬರ್ತದೆ ಏನಂದರೆ ಈ ಹೂಹು ಗಂಧರ್ವ ಏನಿದ್ದ ಅವನು ಒಂದು ಆಟ ಆಡ್ತಾ ಇದ್ದಂತೆ ಏನಂದರೆ ಮುನಿಗಳೆಲ್ಲ ಸ್ನಾನ ಮಾಡಲಿಕ್ಕೆ ಸರೋವರ ನದಿಗೆ ಎಳೆದರೆ ತಾನು ನೀರೊಳಗಿಂದ ಈಜ್ಕೊಂಡು ಬರುದಂತೆ ನೀರೊಳಗಿಂದ ಈಜ್ಕೊಂಡು ಬಂದು ಅವ್ರು ಕಾಲಿಡ್ಕೊಂಡ್ಬಿಡುದಂತೆ ಋಷಿಗಳು ಒಂದು ಸಲ ಹೆದರಿ ಅಯ್ಯೋ ಮೊಸಳೆ ಬಂತು ಅಂತ ಮೇಲೆ ಬಂದರೆ ನಂತರ ನೆಗಾಡೋದಂತೆ ನೋಡಿ ದೇವಲರಿಗೂ ಇದೇ ರೀತಿ ಮಾಡಿದ್ದ ದೇವಲರಿಗೆ ಸಿಟ್ಟು ಬಂದು ಶಾಪ ಕೊಟ್ಟಿದ್ದರು ನೀನು ಮೊಸಳೆ ಆಗೋಗು ಅಂತ ಅದರಿಂದ ಮೊಸಳೆ ಆಗಿದ್ದ ಆದರೆ ತಾನು ಕ್ಷಮೆ ಕೇಳಿದ ಸ್ವಾಮಿ ನಾನು ಮಾಡಿ ತಪ್ಪಾಯಿತು ಹುಡುಗಾಟ ಮಾಡಿದ ಕ್ಷಮಿಸಬೇಕು ಅಂತ ಅದಕ್ಕೆ ಅವರು ಹೇಳಿದರು ಗಜೇಂದ್ರನ ಕಾಲು ಹಿಡ್ಕೋ ನೀನು ಉದಾರ ಆಗ್ತೀಯಾ ಅಂತ ಹಾಗಾಗಿ ಹಿಡ್ಕೊಂಡವ ಬಿಡಲೇ ಇಲ್ಲ ಏನು ಮಾಡಿದರೂ ಬಿಡಲಿಲ್ಲ ಯೋಚನೆ ಮಾಡಿ ಯಾವುದೇ ಮೊಸಳೆ ಆದರೂ ಒಂದೇ ಆನೆನ ಒಂದು ಸಾವಿರ ಎರಡು ವರ್ಷ ಹಿಡ್ಕೊಂಡು ಕೂರ್ತದ ಯಾಕಂದರೆ ಅದಕ್ಕೂ ದುರ್ಬಲ ಆಗೋದಲ್ವ ಒಂದು ಆನೆಗೆ ಎಷ್ಟು ಇರಲಿಕ್ಕೆ ಸಾಧ್ಯ ನಾಲ್ಕು ದಿನ ಹಿಡ್ಕೊಳ್ತದೆ ಅದನ್ನು ಬಿಟ್ಟು ಇನ್ನೊಂದು ಆನೆ ಹಿಡ್ಕೊಳ್ಳಿಕ್ಕೆ ಹೋಗ್ತದೆ ಆದರೆ ಈ ಮೊಸಳೆ ಮಾತ್ರ ಒಂದು ಸಾವಿರ ವರ್ಷ ಏನು ಮಾಡಿದರೂ ಬಿಡಲಿಲ್ಲ ಯಾಕಂದರೆ ಬೇಕು ಅಂತಲೇ ಬಿಡಲಿಲ್ಲ ದೇವರ ಭಕ್ತರ ಕಾಲು ಯಾವತ್ತೂ ಬಿಡಬಾರದು ಭಗವಂತನನ್ನು ನಮಗೆ ಸಾಕ್ಷಾತ್ತಾಗಿ ನೋಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಭಗವಂತನನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದು ಭಕ್ತರ ಮೂಲಕ ಅದಕ್ಕೆ ಇಂತಹ ದೊಡ್ಡ ಭಕ್ತನ ಕಾಲ ಬಿಡಬಾರದು ಅಂತಲೇ ಹೇಳ್ಕೊಂಡಿದ್ದು ಅದಕ್ಕಾಗಿಯೇ ಅವನು ಕೂಡ ಉದ್ದಾರ ಆದ ಮೊಸಳೆಯು ಕೂಡ ಈ ಗಜೇಂದ್ರನಾದರೂ ತಾನು ದಿವ್ಯರೂಪ ತೊಟ್ಟವನಾಗಿ ಶಂಖಚಕ್ರ ಗದಾಪದ್ಮವನ್ನು ಭಗವಂತನಾಗಿ ಧರಿಸಿದವನಾಗಿ ಭಗವಂತನ ಲೋಕದ ಕಡೆ ಹೊರಟನಂತೆ ಇವನು ಯಾರು ಅಂದರೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ದ್ರವಿಡ ದೇಶದ ರಾಜ ಇದೇ ತಮಿಳುನಾಡು ಅಲ್ಲಿನ ರಾಜ್ಯ ಏನಾಗಿತ್ತು ಅಂದರೆ ಒಮ್ಮೆ ತಾನು ಧ್ಯಾನಕ್ಕೆ ಪೂಜೆಗೆ ಕೂತಿದ್ನಂತೆ ಆಗ ಅಗಸ್ತ್ಯರು ಬಂದ್ರಂತೆ ಅಗಸ್ತ್ಯರು ಬಂದ್ರಾಗ ಪೂಜೆಗೆ ಕೂತವ ಗೊತ್ತಾಗಲಿಲ್ಲ ಇವನಿಗೆ ಆದರೆ ಅಗಸ್ತ್ಯರಿಗೆ ಸಿಟ್ಟು ಬಂತು ನಾನು ಬಂದರೂ ಕೂಡ ಎದ್ದು ನಿಲ್ಲಬೇಕು ಅಂದರೆ ನಿನಗೆ ಗೊತ್ತಿಲ್ವಾ ನೀನು ಬಹಳ ದುರಹಂಕಾರಿಯಾಗಿದ್ಯಾ ನಿರಂಕುಶ ಸ್ವಭಾವದವನಾಗಿದ್ಯಾ ಅದಕ್ಕಾಗಿ ನೀನು ಆನೆಯೇ ಅಂತ ಶಾಪ ಕೊಟ್ಟರು ಆ ರೀತಿ ಅಗಸ್ತ್ಯರ ಶಾಪದಿಂದಾಗಿ ಆಗಿದ್ದ ಅವನು ಗದೇಂದ್ರನಾಗಿದ್ದ ಆದರೆ ಆಗ ಮಾಡಿದ ಭಗವಂತನ ಧ್ಯಾನ ಪೂಜೆಯ ಫಲವಾಗಿ ಅವನಿಗೆ ಭಗವಂತನ ನೆನಪು ಬಂದಿತ್ತು ಹಾಗಾಗಿ ಅವನು ಉದ್ಧಾರ ಮಾಡಿದ ಇಷ್ಟು ಶುಕಾಚಾರ್ಯರು ಹೇಳಿ ನಂತರ ಅಲ್ಲಿ ಭಗವಂತಯ್ಯನ ತಾಪಸ್ವರೂಪಿ ಭಗವಂತ ಇದ್ನಲ್ವಾ ಅವನು ಎಲ್ಲ ದೇವತೆಗಳು ಋಷಿಗಳನ್ನು ಕುರಿತಿ ಹೇಳ್ತಾನಂತೆ ಶುಚಯ ಪ್ರಾತ ರುತ್ತಾಯ ದುಸ್ವಪ್ನಾದ್ಯುಪಶ ಯಾರು ಪ್ರತಿದಿನ ಬೆಳಗಿನ ಜಾವ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ನೆನಪು ಮಾಡಿಕೊಳ್ತಾರೋ ಅವರಿಗೆ ದುಸ್ವಪ್ನದಿಂದ ಆಗುವಂತಹ ದೋ ಏನೇ ದೋಷಗಳಿದೆ ಅದೆಲ್ಲ ಪರಿಹಾರ ಆಗ್ತದೆ ಅಂದರೆ ರಾತ್ರಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಬಿದ್ದಿದ್ರೆ ಅಂದರೆ ದು ಸ್ವಪ್ನ ಅನ್ನುವಂತಹದ್ದು ಹಿಂದೆ ನಡೆದಿರುವ ಘಟನೆಯ ಪ್ರತಿಫಲನವೂ ಇರಬಹುದು ಅಥವಾ ಮುಂದೆ ಆಗಲಿಕ್ಕಿರುವ ಯಾವುದೋ ಒಂದು ಘಟನೆಯ ಸೂಚನೆಯೂ ಇರಬಹುದು ಆ ರೀತಿ ಇದ್ದ ಪಕ್ಷದಲ್ಲಿ ಏನೋ ಕೆಟ್ಟದಾಗುವುದು ಸೂಚನೆ ಇದ್ದರೆ ಅದಕ್ಕೋಸ್ಕರ ಅದರ ಉಪಶಾಂತಿಗೋಸ್ಕರ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಬೆಳಗ್ಗೆ ನೆನಪು ಮಾಡಿಕೊಳ್ಬೇಕು ಅಂತ ಅದಕ್ಕೆ ಬೆಳಗ್ಗೆ ಇದು ಹಿಂದಿನವರು ಹೇಳ್ತಾ ಇದ್ರು ತಿರುಬಲೇನ ಪದೇ ಗೃಹೀತು ಗ್ರಾಹೀಣ ಯೂಥ ಪದೇರಂಭುಜ ಹಸ್ತ ಆರ್ತಃ ಆ ಮಾದಿಪುರುಡ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿತ ಮರಣಾರ್ಥಿ ನಪ್ರಮೇಯ ಚಕ್ರಾಯುಧ ಪದಗ ರಾಜ ಭುಜಾಧಿರೂಢ ಚಕ್ರೇಣ ನಕ್ರ ವದನ ವಿನಿಪಾಡ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಪ್ರಯೋಜ್ಯ ಹಾರ ಇದನ್ನು ಪ್ರತಿದಿನ ಬೆಳಗ್ಗೆ ಹೇಳ್ತಾ ಇದ್ದರು ಇಷ್ಟು ಮಾತ್ರ ಅಲ್ಲ ಎಲ್ಲ ನದಿಗಳ ಸ್ಮರಣೆ ಎಲ್ಲ ಪರ್ವತಗಳ ಸ್ಮರಣೆ ಎಲ್ಲ ದೇವತೆಗಳ ಸ್ಮರಣೆ ಇದೆಲ್ಲ ಬೆಳಗಿನ ಜಾವ ಮಾಡುವಂಥದ್ದು ಬಹಳ ಮಂಗಳಕರವಾದದ್ದು ಅಂತ ಭಗವಂತ ತಾನು ಹೇಳಿ ಹೊರಟು ಹೋಗ್ತಾನೆ ಹೀಗೆ ಶುಕಾಚಾರ್ಯರು ತಾಪಸ ಮನ್ವಂತರದಲ್ಲಿ ನಡೆದಂತಹ ಒಂದು ವಿಶೇಷವಾದ ಘಟನೆ ಗಜೇಂದ್ರ ಮೋಕ್ಷ ಅದನ್ನು ತಿಳಿಸಿದವರಾಗ ಅಂದರೆ ಭಗವಂತ ಮನುಷ್ಯರಿಗೆ ಮಾತ್ರ ಅಲ್ಲ ಒಂದು ಪ್ರಾಣಿಯೂ ಕೂಡ ಮೋಕ್ಷವನ್ನು ಕೊಟ್ಟ ಅಂತ ಕಥೆಯನ್ನು ತಿಳಿಸ್ತಾ ಮುಂದೆ ಐದನೆಯ ಮನ್ವಂತರ ರೈವತ ಮನ್ವಂತರ ಈ ರೈವತ ಮನ್ವಂತರದಲ್ಲಿ ಆದಂತಹ ಅಂಥದ್ದೇನು ವಿಶೇಷ ಹೇಳುವುದಿಲ್ಲ ಆದರೆ ವಿಶೇಷವಾಗಿ ಭಗವಂತ ಒಂದು ಅವತಾರ ಮಾಡಿ ಬಂದಂತೆ ಅಲ್ಲಿ ಯಾವ ಅವತಾರ ಅಂದರೆ ಆ ಅವತಾರಕ್ಕೆ ಹೆಸರು ವೈಕುಂಠ ಅಂತ ವಿಕುಂಠ ದೇವಿಯಲ್ಲಿ ಭಗವಂತ ತಾನು ಅವತಾರ ಮಾಡಿ ಬಂದ ಆ ರೂಪಕ್ಕೆ ವೈಕುಂಠ ಅಂತ ಹೆಸರು ಇವನಿಂದಲೇ ನಿರ್ಮುಂಠ ನಿರ್ಮಾಣವಾದದ್ದು ವೈಕುಂಠ ಲೋಕ ಅಂತ ಹೇಳ್ತಾರೆ ನಂತರ ತಯೋ ಸ್ವಕಲಯ ಜಜ್ಞೆ ವೈಕುಂಠೋ ಭಗವಾನ್ ಸ್ವಯಂ ನಂತರ ಆರನೇಯ ಮನ್ವಂತರ ಚಾಕ್ಷುಷ ಮನ್ವಂತರ ಅಂತ ಹೇಳಿದರೆ ನಾವಿವಾಗ ಯಾವ ಮನ್ವಂತರದಲ್ಲಿದ್ದೇವೆ ಇದರ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ ಆ ಮನ್ವಂತರದಲ್ಲಿ ಇಂದ್ರ ಸಪ್ತರ್ಷಿಗಳು ಇವರನ್ನೆಲ್ಲ ವಿವರಣೆ ಕೊಟ್ಕೊಂಡು ಹೋಗ್ತಾರೆ ಶುಕಾಚಾರ್ಯರು ಅಲ್ಲಿ ಭಗವಂತ ತಾನು ಅವತಾರ ಮಾಡಿ ಬಂದ ಅಂತ ಹೇಳ್ತಾರೆ ಯಾವ ಅವತಾರವನ್ನು ಮಾಡಿದ ಅಂದರೆ ಅಜಿತ ನಾಮಕನಾಗಿ ತಾನು ಬಂದ ಅಜಿತ ಅಂತ ಅವತಾರ ಮಾಡಿದ ಏನು ಮಾಡಿದ ಅವ ಅಜಿತನಾಗಿ ಬಂದು ದೇವತೆಗಳಿಗೆ ಅಮೃತವನ್ನು ಉಣಿಸಿದ ಅಂತ ಹೇಳ್ತಾರೆ ದೇವತೆಗಳು ಅಮೃತವನ್ನೆಲ್ಲ ಕಳ್ಕೊಂಡಿದ್ರು ಆ ಅಮೃತವನ್ನು ಉಣಿಸಿದಂತಹ ಅವತಾರ ಅಜಿತಾವತಾರ ಅಷ್ಟು ಮಾತ್ರ ಅಲ್ಲ ಕ್ಷೀರಸಾಗರವನ್ನು ಕಡೆದಂತಹ ಅವತಾರ ಈ ಅಜಿತಾವತಾರ ಅಂತ ಹೇಳ್ತಾನೆ ಆಗ ಪರೀಕ್ಷಿತ ಕೇಳ್ತಾನೆ ಹೌದಾ ಹಾಗಿದರೆ ಆ ಕ್ಷೀರಸಾಗರವನ್ನು ಯಾವ ರೀತಿ ಕಡದರು ಅದನ್ನು ನಮಗೊಂತೂರು ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಕ್ಷೀರಸಾಗರ ಮಥನದ ಕಥೆಯನ್ನು ಶುಕಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾರೆ